Greetings to you all in the precious name of our Lord and Savior Jesus Christ. I thank the Lord for BDA and also Brother Eskil Jacob for this opportunity to participate in the sharing of God's word through this ministry. ಈ ಸೇವೆಯ ಮುಖಾಂತರವಾಗಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ ಆಗುವಂತೆ ನನಗೆ ಅವಕಾಶವನ್ನು ಕೊಟ್ಟಂತ ಸದರ ಎಸ್ಕೆಲ್ ಅವರಿಗೂ ಮತ್ತು ಬಿಡಿಗೂ ಸಹ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. And I also thank my dear brother Junior, who has been a great encouragement and help in translation, and together we could do this ministry in the past. ಮತ್ತು ಕಳೆದ ದಿನಗಳಲ್ಲಿಯೂ ಸಹ ನಾವು ಒಟ್ಟಾಗಿ ಈ ರೀತಿಯಾಗಿ ಸೇವೆಯನ್ನು ಮಾಡ್ಲಿಕ್ಕೆ ಆಗುವಂತೆ ಕರ್ತನ ಕೃಪೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಸಹ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. And I also praise God for all the dear ones, brothers and sisters, who are joining together to study God's word, which shows how much they love the Lord and the word of God. ದೇವರ ವಾಕ್ಯವನ್ನು ಕಲಿಕ್ಕೆ ಒಟ್ಟಾಗಿ ಸೇರಿ ಬಂತಂತ ಎಲ್ಲಾ ಸಹೋದರ ಸಹೋದರಿಗೋಸ್ಕರವಾಗಿ ಸಹ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇದು ಅವರಿಗೆ ದೇವರ ವಾಕ್ಯವನ್ನು ಕಲೀಲಿಕ್ಕೆ ಎಷ್ಟು ಮಟ್ಟಿಗೆ ಹಂಬಲ ಇದೆ ಎನ್ನುವಂಥದ್ದನ್ನ ತೋರಿಸುವಂತದ್ದಾಗಿದೆ. And I request that you continue to remember Brother Juni and me in your prayers, that the Lord may use us to bring His word in all its clarity in the midst of us. ದೇವರ ವಾಕ್ಯವನ್ನ ತನ್ನದೇ ಆದಂತಹ ಸ್ಪಷ್ಟ ರೀತಿಯಲ್ಲಿ ನಾವು ತರಲಿಕ್ಕಾಗುವಂತೆ ನಮ್ಮ ಎಲ್ಲರನ್ನ ಸಹ ನಮ್ಮಿಬ್ಬರನ್ನ ಸಹ ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪಿಸಿಕೊಳ್ಳಬೇಕೆಂಬುದಾಗಿ ಸಹ ನಾನು ಕೇಳಿಕೊಳ್ಳುತ್ತೇನೆ. The book of Romans is not an easy book to understand and to teach and to learn. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತು ಕಲಿಸುವುದಕ್ಕೆ ಮತ್ತು ಕಲಿಯುವುದಕ್ಕೆ ಅಷ್ಟು ಸುಲಭವಾದಂತಹ ಪುಸ್ತಕ ಅಲ್ಲ. But it brings out some of the great important truths about salvation or about the gospel in our midst. ಆದರೆ ಇದು ಬಹಳ ಶ್ರೇಷ್ಠವಾದಂತಹ ಒಂದು ಸುವಾರ್ತೆಯನ್ನ ರಕ್ಷಣೆ ಸಂದೇಶವನ್ನ ಉಪದೇಶವನ್ನ ತರುವಂತಹ ಪುಸ್ತಕವಾಗಿದೆ. And as we continue our study today, I would request brother to put on the PowerPoint slides so that the believers can go through that also. ನಾವು ಈ ಅಧ್ಯಯನವನ್ನು ಕಲಿತಿರುವಾಗ ಸಹೋದರನ್ನ ಪವರ್ ಪಾಯಿಂಟ್ಸ್ ಅಂಶಗಳನ್ನು ಹಾಕ್ಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅದರ ಮುಖಾಂತರವಾಗಿ ವಿಶ್ವಾಸಿಗಳು ಸಹ ಕಲಿಯಲಿಕ್ಕೆ ಸಾಧ್ಯವಾಗ್ತದೆ. Yesterday we were looking at a truth from the scriptures that justified people must live godly lives. ನಿನ್ನೆ ದಿನ ನಾವು ಕಲಿತ ಬಂದಂತಹ ಸತ್ಯಾಂಶ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟಂತಹ ಜನರು ಅವರು ದೈವಿಕವಾದಂತಹ ಅಥವಾ ಭಕ್ತಿಯುಳ್ಳ ಜೀವಿತವನ್ನು ಜೀವಿಸಬೇಕು. Yeah, justified means those who are forgiven by God of their sins, which was separating them from God. ನೀತಿವಂತರೆಂಬುದಾಗಿ ನಿರ್ಣಯಿಸುವುದು ಎಂಬುದಾಗಿ ನೋಡುವಾಗ ಅವರ ಪಾಪಗಳು ದೇವರಿಂದ ಕ್ಷಮಿಸಲ್ಪಟ್ಟಿವೆ ಮತ್ತು ಅವರ ಪಾಪಗಳು ಅವರನ್ನ ದೇವರಿಂದ ಬೇರ್ಪಡಿಸುತ್ತಿದ್ದಂತ ಪಾಪಗಳು ಈಗ ದೇವರಿಂದ ಕ್ಷಮಿಸಲ್ಪಟ್ಟಿವೆ. Yeah, God forgives us from our sins and makes us righteous so that we can have a relationship with Him. ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಮತ್ತು ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸುತ್ತಾನೆ. ಅದರ ಮುಖಾಂತರವಾಗಿ ನಮಗೆ ದೇವರೊಟ್ಟಿಗೆ ಸರಿಯಾದಂತ ಸಂಬಂಧವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. And we know that this process happens once in our life. ನಮ್ಮ ಜೀವಿತದಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುವಂಥದ್ದು ಒಂದೇ ಸಾರಿ ಎಂಬುದಾಗಿ ನಮಗೆ ಗೊತ್ತು. And we have seen that we have, and when we were looking in chapter 6, we have seen that we have died with Christ, and thus are now obligated to live for Him. ಆರನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದೆವು, ನಾವು ಕ್ರಿಸ್ತನೊಂದಿಗೆ ನಾವು ಸತ್ತಿದ್ದೇವೆ, ಈಗ ನಾವು ಕ್ರಿಸ್ತನ ಜೊತೆಯಲ್ಲಿ ಜೀವಿಸುವುದಕ್ಕೆ ನಾವು ಬದ್ಧರಾಗಿದ್ದೇವೆ. And we yesterday from chapter 7, we were trying to understand that
if we live by the law, it only produces death. ನಾವು ನೆನ್ನೆ ದಿನ ಏಳನೇ ಅಧ್ಯಾಯದ ಮುಖಾಂತರವಾಗಿ ನಾವು ಕಲಿತಾ ಬಂದೆವು. ನಾವು ಧರ್ಮಶಾಸ್ತ್ರಾಧೀನರಾಗಿ ನಡೆಯುತ್ತಾ ಇದ್ದರೆ ಅದರ ಫಲಿತಾಂಶ ಮರಣವನ್ನು ಮಾತ್ರವೇ ಅದು ಉತ್ಪಾದಿಸುವಂತದ್ದಾಗಿದೆ. We were trying to find out the answers that now is there any validity for the law in our life. ಈಗ ನಾವು ಉತ್ತರವನ್ನ ನೆನ್ನೆ ಅದೇನೆಂದ್ರೆ ಈಗ ಧರ್ಮಶಾಸ್ತ್ರಕ್ಕೆ ನಮ್ಮ ಮೇಲೆ ಏನಾದರೂ ಮೌಲ್ಯ ಇದೆಯಾ. ಫಾರ್ ದ ಜೂವಿಶ್ ಬಿಲೀವರ್ಸ್ ಇಟ್ ವಾಸ್ ಎ ಬಿಗ್ ಚಾಲೆಂಜ್ ಬಿಕಾಸ್ ಆಲ್ ದೀಸ್ ಇಯರ್ಸ್ ಆಲ್ ದೀಸ್ ಡೇಸ್ ದೇ ಹ್ಯಾಡ್ ಅ ಗ್ರೇಟ್ ರಿಸ್ಪೆಕ್ಟ್ ಫಾರ್ ದ ಲಾ ಇನ್ ದೇರ್ ಲೈಫ್ಸ್. ಆದ್ರೆ ಯಹೂದಿಯ ವಿಶ್ವಾಸಿಗಳಿಗೆ ಇದು ಒಂದು ದೊಡ್ಡದಾದಂತ ಒಂದು ಸವಾಲಾಗಿರ್ತದೆ, ಯಾಕಂದ್ರೆ ಎಲ್ಲಾ ವರ್ಷಗಳು ಎಲ್ಲಾ ದಿನಗಳು ಧರ್ಮಶಾಸ್ತ್ರಕ್ಕೆ ಅವರು ಬಹಳ ಒಂದು ಗೌರವವನ್ನು ಕೊಡ್ತಾ ಇದ್ದಾರೆ. So yesterday we were trying to find out what is the place of the law in the life of a child of God or in the life of a believer. ನೆನೆದಿನ ನಾವು ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನಿಸಿದಂತ ವಿಷಯವೇನೆಂದ್ರೆ ಭವಿಶ್ವಾಸಿಯ ಜೀವಿತದಲ್ಲಿ ಅಥವಾ ದೇವರ ಮಗುವಿನ ಜೀವಿತದಲ್ಲಿ ಧರ್ಮಶಾಸ್ತ್ರಕ್ಕೆ ಇರುವಂತಹ ಒಂದು ಭಾಗ ಅಥವಾ ಪಾಲು ಏನಾಗಿದೆ. So a summary of what we studied is this, that we are not under the law, but we are under grace. ಅದರ ಸಾರಾಂಶವಾಗಿ ನಾವು ಕಲಿತಂತಹ ವಿಷಯ, ನಾವು ಕೃಪೆಗೆ ಅಧೀನರಲ್ಲ, ಸಾರಿ, ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೇವೆ. So the law has no dominion over our lives. ಅದರಿಂದ ಧರ್ಮಶಾಸ್ತ್ರಕ್ಕೆ ನಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಆಡಳಿತ ಅಥವಾ ಅಧಿಕಾರ ಇಲ್ಲ. So, you know, the law only points us to the sin in our life. ಯಾಕಂದ್ರೆ ಧರ್ಮಶಾಸ್ತ್ರವು ನಮ್ಮ ಜೀವಿತದಲ್ಲಿ ನಮ್ಮ ಪಾಪವನ್ನು ಕೇವಲ ಗುರುತಿಸಿ ತೋರಿಸುವಂತದ್ದು ಮಾತ್ರವೇ ಆಗಿದೆ. So the believer should not be living under the dominion of sin anymore. ಅದರಿಂದ ವಿಶ್ವಾಸಿಗಳು ಇನ್ನು ಮುಂದೆ ಎಂದಿಗೂ ಸಹ ಪಾಪದ ಅಧಿಕಾರದಲ್ಲಿ, ಪಾಪದ ಅಧೀನದಲ್ಲಿ ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ. So we are dead with Christ. ಯಾಕೆಂದ್ರೆ ನಾವು ಕ್ರಿಸ್ತನೊಂದಿಗೆ ಸತ್ತಿದ್ದೇವೆ. So the law is only binding to people who are alive or those people who have not died with Christ. ಯಾಕೆಂದ್ರೆ ಧರ್ಮಶಾಸ್ತ್ರವು ಕೇವಲ ಸತ್ತಂತಹ ಜನರನ್ನು ಮಾತ್ರವೇ ಅದು ಅಧಿಕಾರ ನಡೆಸುವಂತದ್ದಾಗಿದೆಯೇ ಹೊರತು ಜೀವಿಸುವಂತವರ ಮೇಲೆ ಅಲ್ಲ. So when we died with Christ, the dominion of the law stopped. ಧರ್ಮಶಾಸ್ತ್ರವು ಜೀವಿಸುವಂತವರ ಮೇಲೆ ಅಧಿಕಾರ ಮಾಡುತ್ತದೆ ಹೊರತು ಸತ್ತಂತವರ ಮೇಲೆ ಅಲ್ಲ. ನಾವು ಕ್ರಿಸ್ತನೊಂದಿಗೆ ಸತ್ತಾಗ ಧರ್ಮಶಾಸ್ತ್ರದ ಅಧಿಕಾರವು ಅದು ನಿಂತು ಹೋಯಿತು. And we also saw that the law only brings us or gives us the knowledge about sin in our life. ಧರ್ಮಶಾಸ್ತ್ರವು ನಮ್ಮ ಜೀವಿತದಲ್ಲಿ ಪಾಪದ ಕುರಿತಾದಂತಹ ಜ್ಞಾನವನ್ನು, ಪಾಪದ ಕುರಿತಾದಂತಹ ವಿಷಯವನ್ನು ಮಾತ್ರವೇ ತಿಳಿಸುವಂತದ್ದಾಗಿದೆ. And we know that sin worked in me to bring death. ಅನ್ನೋರ್ತೇವೆ ಪಾಪವು ನನ್ನಲ್ಲಿ ಕಾರ್ಯ ಮಾಡಿತ್ತು, ಯಾಕೆಂದ್ರೆ ಮರಣವನ್ನುಂಟು ಮಾಡುವುದಕ್ಕೋಸ್ಕರವಾಯಿತು. And then in the concluding part, we were trying to understand what God has done is that in our minds we serve the law of God. ಮುಕ್ತಾಯದ ಹಂತದಲ್ಲಿ ನಾವು ನೋಡ್ತಾ ಬಂದಂತಹ ವಿಷಯ, ನಮ್ಮ ಮನಸ್ಸಿನಲ್ಲಿ ನಾವು ದೇವರನ್ನು ಸೇವಿಸುವಂತರಾಗಿರ್ತೇವೆ. But you know, the flesh is there in us, and through that what we do, we serve the law of sin. ನಮ್ಮಲ್ಲಿ ಶರೀರ ಇನ್ನೂ ಸಹ ಇರೋದ್ರಿಂದ ನಾವ್ ಏನ್ ಮಾಡ್ತೇವೆ ಅಂದ್ರೆ ನಾವು ಪಾಪದ ನಿಯಮವನ್ನು ಸೇವಿಸುತ್ತೇವೆ. So this is a struggle through which each one of us goes. ಈ ರೀತಿಯಾದಂತಹ ಹೋರಾಟದಲ್ಲಿ ನಾವು ಪ್ರತಿಯೊಬ್ಬರು ಸಹ ಹಾದು ಹೋಗುತ್ತೇವೆ. But Paul says in the end, thanks be to the Lord Jesus Christ, because of whom I need not be under the dominion of sin. ಆದರೆ ಪೌಲ್ ಹೇಳುತ್ತಾನೆ, ನಾವು ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರ ಉಂಟಾಗಲಿ, ಯಾಕಂದ್ರೆ ಇನ್ನ ಮುಂದೆ ನಾನು ಇನ್ನೆಂದಿಗೂ ಸಹ ಪಾಪದ ಅಧೀನದಲ್ಲಿ ಇರುವಂತ ಅವಶ್ಯಕತೆ ಇಲ್ಲ. So now we come to the topic that we are going to consider. Okay, if sin is still you're working through the flesh in my life,
how I can overcome. ಈಗ ನಾವು ಪರಿಗಣಿಸ್ತಾ ಇರುವಂತಹ ವಿಷಯ ಭಾಗಕ್ಕೆ ನಾವು ಬರ್ತೇವೆ. ನನ್ನ ಜೀವಿತದಲ್ಲಿ ಇನ್ನೂ ಸಹ ಪಾಪ ಅಧಿಕಾರ ನಡೆಸುತ್ತಾ ಇದ್ದರೆ ಅದನ್ನು ನಾನು ಹೇಗೆ ಜಯಿಸಲಿಕ್ಕೆ ಸಾಧ್ಯ? ಸೊ ದಟ್ ಈಸ್ ವಾಟ್ ವಿ ಸೀ ಇನ್ ದ ನೆಕ್ಸ್ಟ್ ಸ್ಲೈಡ್. ಅದನ್ನೇ ನಾವು ಮುಂದಿನ ಸ್ಲೈಡ್ ನಲ್ಲಿ ನೋಡ್ತೇವೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಫ್ಯಾಕ್ಟ್ ಇನ್ ಅವರ್ ಲೈಫ್ಸ್ ದಟ್ ವಿ ವಿಲ್ ಸೀ from the chapter 8, which is a very important chapter in the scripture. ಇದನ್ನ ನಾವು ಪರಿಗಣಿಸಲಿಕ್ಕಿರುವಂತಹ ವಾಕ್ಯ ಭಾಗ ಅಧ್ಯಾಯ 8, ಅದು ದೇವರ ವಾಕ್ಯದಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ. Now we know that we are alive to God and should thus live in the spirit. ನಾವು ದೇವರೊಂದಿಗೆ ಜೀವಿಸಿದ್ದರಿಂದ ನಾವು ಪವಿತ್ರಾತ್ಮಾನುಸಾರವಾಗಿ ನಡೆಯುವಂತವರಾಗಿದ್ದೇವೆ. So this is the point on which we'll be focusing. Now ee ond amshadondige nama gamanavanna kendrikarisutta iddevu. And that truth we find in chapter 8 from verse 1 to 17. Now aa ond satyamshavanna 8ne adhyaya 1rinda 17ne vachanadavarege naavu oduttheve. Because we accepted Jesus Christ as our Lord and personal savior. Kartanada Yesu Kristanannu nama swanta rakshakananagiyo odinannagiyo angikara maadikondidarinda. We died with him, we were buried, and we rose again with him. ನಾವು ಆತನೊಂದಿಗೆ ಸತ್ತಿದ್ದೇವೆ, ಹೂಣಲ್ಪಟ್ಟಿದ್ದೇವೆ ಮತ್ತು ಆತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ. So we are alive to God. ಅದರಿಂದ ನಾವು ದೇವರಿಗೆ ನಾವು ಜೀವಿಸುವಂತವರಾಗಿದ್ದೇವೆ. So now we have to live our lives in the spirit. ಅದರಿಂದ ಈಗ ನಮ್ಮ ಜೀವಿತಗಳನ್ನ ಪವಿತ್ರಾತ್ಮಾನುಸಾರವಾಗಿ ಜೀವಿಸಬೇಕು. So the question that comes in our minds, in our hearts, that even after my salvation there is sin, now what should I do? Nama manasige baruvantaha prashne andre rakshane nantaravu saha paapa ide, nan en maadbeku? So this question continuously keeps haunting us. ಈ ಪ್ರಶ್ನೆ ನಿರಂತರವಾಗಿ ಸಹ ನಮ್ಮ ನಮ್ಮ ಹಿಂದೆ ಬರುವಂತದ್ದಾಗಿದೆ, ನಮ್ಮನ್ನು ಹಿಂಬಡುವಂತದ್ದಾಗಿದೆ. ಯಾ, ಸೋ ವಿ ನೌ ನೀಡ್ ಟು ಫೈಂಡ್ ಅನ್ ಆನ್ಸರ್ ಫಾರ್ ದಟ್. ಅದಕ್ಕೋಸ್ಕರವಾಗಿ ಉತ್ತರವನ್ನು ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ. ಸೊ ನೌ ವಿ ಆರ್ ನಾಟ್ ಲಿವಿಂಗ್ ಅಂಡರ್ ದ ಲಾ ಆಫ್ ಸಿನ್. ಈಗ ನಾವು ಪಾಪದ ಅಧೀನದಲ್ಲಿ ಜೀವಿಸುತ್ತಾ ಇಲ್ಲ. ದ ಲಾ ಆಫ್ ಸಿನ್ ಅಂಡ್ ಡೆತ್, ಪಾಪದ ಆ ಒಂದು ಅಧಿಕಾರ ಮತ್ತು ಮರಣ. ಬಟ್ ವಿ ಆರ್ ನೌ ಲಿವಿಂಗ್ ಅಂಡರ್ ದ ಲಾ ಆಫ್ ದ ಸ್ಪಿರಿಟ್ ಆಫ್ ಲೈಫ್. ಈಗ ನಾವು ಜೀವಿಸ್ತಾ ಇರುವಂತದ್ದು ಪರಿಶುದ್ಧಾತ್ಮನ ನಿಯಮದ ಅಧೀನದಲ್ಲಿ. ಸೊ ವೆನ್ ವಿ ಲುಕ್ ಫ್ರಮ್ ರೋಮನ್ಸ್ ಚಾಪ್ಟರ್ 8 ವರ್ಸಸ್ 1 to 8, ಧರ್ಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ರಿಂದ 8ನೇ ವಚನದವರೆಗೆ ಓದುವಾಗ, ದ ಟ್ರೂತ್ ದಟ್ ಸ್ಟ್ಯಾಂಡ್ಸ್ ಔಟ್ ಇಸ್ ನೌ ದೇರ್ ಇಸ್ ನೋ ಕಂಡೆಮ್ನೇಷನ್ ಫಾರ್ ದೋಸ್ ಹೂ ಆರ್ ಬಿಲಾಂಗ್ ಟು ಜೀಸಸ್ ಕ್ರೈಸ್ಟ್. ಇಲ್ಲಿರುವಂತಹ ಸತ್ಯಾಂಶ ಏನೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವರಿಗೆ ಇನ್ನ ಮೇಲೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. ದಿ ಅಪೋಸ್ಟಲ್ ಪೌಲ್ established once and for all that a believer is justified. Apostolanta Paulu avishwasiyu nitya kalakku saha athava onde sari nitya kalakku saha avanu neethiyantane budagi nirnayisal pattiddane embantha vishayavanna Paulanu sabitu padisutta iddane. Justified, we have seen, it means we are declared righteous and freed, and we are free from the penalty of sin. ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದೇವೆ ಅಂದ್ರೆ ನಾವು ಆ ಒಂದು ಪಾಪದ ದಂಡದಿಂದ ವಿಮುಕ್ತರಾಗಿದ್ದೇವೆ ಮತ್ತು ನೀತಿವಂತರೆಂಬುದಾಗಿ ಘೋಷಿಸಲ್ಪಟ್ಟಿದ್ದೇವೆ. ಹೌ ವಿ ವರ್ ಜಸ್ಟಿಫೈಡ್? ವಿ ವರ್ ಜಸ್ಟಿಫೈಡ್ ಬೈ ರಿಸೀವಿಂಗ್ ದ ರೈಚಸ್ನೆಸ್ ಆಫ್ ಗಾಡ್ ವಿಚ್ ವಾಸ್ ಪ್ರೊವೈಡೆಡ್ ಥ್ರೂ ಜೀಸಸ್ ಕ್ರೈಸ್ಟ್. ನಾವು ಹೇಗೆ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರ ನೀತಿಯನ್ನ ನಾವು ಸ್ವೀಕಾರ ಮಾಡಿದ್ದೇವೆ. ದಿಸ್ ವಿ ಹ್ಯಾವ್ ಸೀನ್ ಇನ್ ರೋಮನ್ಸ್ ಚಾಪ್ಟರ್ 5 ವರ್ಸ್ 1 to 11.
ನಾವು ಅದನ್ನ ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಒಂದರಿಂದ ಹನ್ನೊಂದನೇ ವರ್ಷದವರೆಗೆ ನೋಡಿದ್ದೇವೆ. So from that time, this one-time act of justification before God for the believer, it is settled once and for all. ಆ ಒಂದು ರೀತಿಯಾದಂತಹ ಒಂದು ಸಾರಿ ಆದಂತಹ ವಿಷಯ ವಿಶ್ವಾಸ ಜೀವಿತದಲ್ಲಿ ನಿತ್ಯ ಕಾಲಕ್ಕೂ ಸಹ ಒಂದೇ ಸಾರಿ ಅದು ಎಲ್ಲವೂ ಸಹ ತೀರ್ಮಾನವಾಯಿತು. And we have seen in chapter 5 that because of that we have peace with God, we can go, enter into his grace, and we have an eternal reconciliation with God. ಐದನೇ ಅಧ್ಯಾಯದಲ್ಲಿ ನಾವು ಓದುವಂತ ಸಮಯದಲ್ಲಿ ಆತನೊಂದಿಗೆ ನಮಗೆ ಸಮಾಧಾನ ಇದೆ ಮತ್ತು ನಮಗೆ ಒಂದು ಒಂದು ರೀತಿಯಾದಂತಹ ಒಂದು ಸಂಸರ್ಗ ಕ್ರಿಸ್ತನೊಂದಿಗೆ ಒಂದು ಸಂಸರ್ಗ ಇದೆ ಮತ್ತು ನಾವು ನಿತ್ಯ ಲೋಕಕ್ಕೆ ಅಥವಾ ನಿತ್ಯ ರಾಜ್ಯಕ್ಕೆ ನಮಗೆ ಪ್ರವೇಶ ಇದೆ. Yeah, and not only that, we will one day enter into the glory which is awaiting for us. ಅಷ್ಟು ಮಾತ್ರವೇ ಅಲ್ಲ, ನಮಗೋಸ್ಕರವಾಗಿ ಕಾಯುತ್ತಾ ಇರುವಂತಹ ಮಹಿಮೆಗೆ ನಾವೊಂದು ಸಾರಿ ಸೇರಲ್ಪಡುತ್ತೇವೆ. So up to this time, he has been talking to us about justification in our lives. ಈ ಸಮಯದವರೆಗೆ ಅವನು ನಮ್ಮ ಜೀವಿತದಲ್ಲಿ ಆದಂತಹ ನೀತಿ ನಿರ್ಣಯದ ಕುರಿತಾಗಿ ಮಾತನಾಡುತ್ತಾ ಇದ್ದಾನೆ. Oh, now he is turning our attention to sanctification or the life of holiness which we have to live on this earth. ಈಗ ನಮ್ಮ ಗಮನಗಳನ್ನ ಬೇರೆ ಕಡೆಗೆ ಆತನು ಬದಲಾಯಿಸುತ್ತಾ ಹೇಳುವಂತ ಮಾತು ಏನಂದ್ರೆ ಶುದ್ಧೀಕರಣ ಅಥವಾ ನಾವು ಜೀವಿಸುವಂತಹ ಒಂದು ಶುಚಿತ್ವದ ಕುರಿತಾಗಿ ಅಥವಾ ಶುದ್ಧೀಕರಣದ ಕುರಿತಾಗಿ ಆತನ ಮಾತನಾಡುತ್ತಾ ಇದ್ದಾನೆ. That means, you know, we are living in this mortal bodies, and in this mortal bodies, we can, with the help of the Holy Spirit, can live a holy life. ಅರ್ಥವೇನೆಂದ್ರೆ ನಾವು ಈ ನಶ್ವರವಾದಂತಹ ಶರೀರದಲ್ಲಿ ಜೀವಿಸ್ತಾ ಇರುವಾಗ ಈ ನಶ್ವರವಾದಂತಹ ಶರೀರದಲ್ಲಿಯೇ ನಾವು ದೇವರಿಗೆ ಪರಿಶುದ್ಧರಾಗಿ ಜೀವಿಸಬಹುದು. So, where did he start? In Romans 5, he started about this. ಇದರ ಕುರಿತಾಗಿ ಎಲ್ಲಿ ಪ್ರಾರಂಭ ಮಾಡಿದ್ರೆ ಎಂಬುದಾಗಿ ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡಿದರು. There he talk, when he talks about sanctification, he talks about the new nature that we have received through Jesus Christ. ಆತನು ಶುದ್ಧೀಕರಣದ ಕುರಿತಾಗಿ ಮಾತನಾಡುವಾಗ ಕರ್ತನಾದಂತಹ ಯೇಸುಕ್ರಿಸ್ತನ ಮುಖಾಂತರವಾಗಿ ನಾವು ಪಡೆದುಕೊಂಡಂತಹ ಹೊಸ ಸ್ವಭಾವದ ಕುರಿತಾಗಿ ಮಾತನಾಡುತ್ತಾ ಇದ್ದಾರೆ. And in chapter 6, he tells about our new position and our new union with the Lord Jesus Christ. ಆರನೇ ಅಧ್ಯಾಯದಲ್ಲಿ ನಮ್ಮ ಒಂದು ಕ್ರಿಸ್ತನಲ್ಲಿ ನಮ್ಮ ಒಂದು ಹೊಸ ಸ್ಥಾನ ಮತ್ತು ನಮಗೂ ಕ್ರಿಸ್ತನಾಗಿರುವಂತಹ ಒಂದು ಹೊಸ ಐಕ್ಯತೆ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. And in Romans chapter 6 and in the first part of chapter 7, he says that we are now able to obey God and to bear fruits for him. ರೋಮಾಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯದ ಕೊನೆ ಭಾಗ ಮತ್ತು ಏಳನೇ ಅಧ್ಯಾಯದ ಪ್ರಾರಂಭದ ಭಾಗದಲ್ಲಿ ನಾವು ಕ್ರಿಸ್ತನಿಗೆ ವಿಧೇಯರಾಗಿ ನಾವು ಆತನಿಗೋಸ್ಕರವಾಗಿ ಫಲ ಫಲಿಸಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. Not only and how are we able to bear fruit for God? It is through the Holy Spirit. ನಾವು ಹೇಗೆ ದೇವರಿಗೆ ಫಲ ಫಲಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡುವಾಗ ಅದು ದೇವರ ಆತ್ಮನ ಮುಖಾಂತರವಾಗಿಯೇ. And in chapter 7, he again reminds us that there will be a new struggle in your life. ಏಳನೇ ಅಧ್ಯಾಯದಲ್ಲಿ ಪುನಃ ನಮಗೆ ಜ್ಞಾಪಿಸುವಂತಹ ವಿಷಯ ನಿಮ್ಮ ಜೀವಿತದಲ್ಲಿ ಒಂದು ಹೊಸ ಹೋರಾಟ ಇದೆ. Which is there because of the leftover sinful tendencies and habits from our old life, it is now called as flesh. ಈಗ ಅದು ಯಾಕಿದೆ ಎಂಬುದಾಗಿ ನೋಡುವಾಗ ನಮ್ಮಲ್ಲಿರುವಂತಹ ಶರೀರದಲ್ಲಿ ಬಿಡಲ್ಪಟ್ಟಂತಹ ಎಲ್ಲಾ ರೀತಿಯಾದಂತಹ ಒಂದು ಪಾಪದ ಸ್ವಭಾವ ಇರೋದ್ರಿಂದ ಅದಕ್ಕೆ ಈಗ ಶರೀರ ಎಂಬುದಾಗಿ ಕರೀತಾರೆ. So now when we come to Romans chapter 8 and verses 1 to 11, we find that the Apostle Paul is coming to the final few aspects of the doctrine of sanctification. ಕೊನೆಯದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯದಲ್ಲಿ ಬರುವಾಗ ಪೌಲನು ಕೊನೆಯದಾಗಿ ಶುದ್ಧೀಕರಣದ ಕುರಿತಾದಂತಹ ಕೆಲವು ಪ್ರಾಮುಖ್ಯವಾದಂತಹ ವಿಷಯಾಂಶಗಳನ್ನು ಮಾತನಾಡುತ್ತಾ ಇದ್ದಾನೆ. And from there he will go forward and then and the Holy Spirit will tell us about the final phase in our salvation, which is glorification. ನಂತರ ಅಲ್ಲಿ ಮುಂದಕ್ಕೆ ಹೋಗ್ತಾ ಇರುವಂತಹ ಸಮಯದಲ್ಲಿ ಪರಿಶುದ್ಧಾತ್ಮನು ನಮಗೆ ಮುಂದೆ ನಡೆಯುವಂತಹ ಒಂದು ಮಹಿಮೆಗೆ ಸೇರಿಸಲ್ಪಡುವಂತಹ ಮಹಿಮೀಕರಣದ ಕುರಿತಾಗಿ ನಾವು ನೋಡ್ತೇವೆ.
So shall we read the first four verses, Romans chapter 8, verse 1 to 4. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1-4 ವರ್ಷದವರೆಗೆ ನಾವು ಓದಿಕೊಳ್ಳೋಣ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ, ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿಮ್ಮನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. So when we look at this verse, these verses, ಈ ವಚನಗಳನ್ನು ಓದುವಾಗ the spirit of God is telling the believers in Christ Jesus that they should now live out their lives in a new way. ಇಲ್ಲಿ ದೇವರ ಆತ್ಮನು ವಿಶ್ವಾಸಿಗಳು ಹೇಳ್ತಾ ಇರುವಂತಹ ಮಾತು ಏನೆಂದ್ರೆ ಅವರು ಒಂದು ಹೊಸ ಮಾರ್ಗದಲ್ಲಿ ಜೀವಿಸಬೇಕು. Why? ಯಾಕೆ? Because we are now free from condemnation. ಯಾಕೆಂದ್ರೆ ಈಗ ನಾವು ದಂಡನೆಯಿಂದ ಮುಕ್ತರಾಗಿದ್ದೇವೆ. Now nothing can bring any kind of punishment on us. ನಮ್ಮ ಮೇಲೆ ಯಾವುದು ಸಹ ಯಾವ ಶಿಕ್ಷೆಯನ್ನು ಸಹ ಬರಮಾಡಲಿಕ್ಕೆ ಸಾಧ್ಯವಿಲ್ಲ. The penalty for sin is already paid. ಪಾಪಕ್ಕೆ ತರಬೇಕಾದಂತಹ ದಂಡ ಈಗಾಗಲೇ ಕೊಡಲ್ಪಟ್ಟಿದೆ ಅಥವಾ ತರಲ್ಪಟ್ಟಿದೆ. Now you know the Mosaic law, it brought condemnation or judgment against anybody who was in the flesh. ಈಗ ಮೋಶೆ ಧರ್ಮಶಾಸ್ತ್ರವು ಈಗ ಯಾರೆಲ್ಲ ಶರೀರದಲ್ಲಿದ್ದಾರೋ ಅವರ ಮೇಲೆ ನ್ಯಾಯ ತೀರ್ಪನ್ನು ತಂದಿತ್ತು. ಯು ನೋ ವೆನ್ ವಿ ಟಾಕ್ ಅಬೌಟ್ ಫ್ಲೆಶ್ ಇಟ್ ಈಸ್ ದ ವೆರಿ ಕೋರ್ ನೇಚರ್ ಆಫ್ ಅನ್ಬಿಲೀವರ್ ವೇರ್ ದೇರ್ ಇಸ್ ಅ ಸಿನ್ಫುಲ್ ಟೆಂಡೆನ್ಸಿ. ಶರೀರ ಎಂಬುದಾಗಿ ಮಾತನಾಡುವಾಗ ಅವಿಶ್ವಾಸಿಯ ಅಥವಾ ಪಾಪಮಯ ಸ್ವಭಾವದ ಒಂದು ಒಂದು ಲಕ್ಷಣ ಅಥವಾ ಸ್ವಭಾವವಾಗಿದೆ. ದಟ್ ಈಸ್ ವೈ ಪಾಲ್ ಯೂಸ್ ಟು ರಿಮೈಂಡೆಡ್ ಅಸ್ ವೆನ್ ಯು ಆಡ್ ಫ್ಲೆಶ್ ಆರ್ ದ ಓಲ್ಡ್ ನೇಚರ್ ಸಿನ್ ವಿತ್ ದ ಲಾ ಇಟ್ ಬ್ರಾಟ್ ಡೆತ್. ಅದರಿಂದ ಪೌಲ್ ಹೇಳುತ್ತಾನೆ ಈ ಹಳೆಯ ಸ್ವಭಾವವನ್ನ ಒಂದು ಹಳೆಯ ರೀತಿಯಾದಂತಹ ವಿಷಯಗಳನ್ನ ಧರ್ಮಶಾಸ್ತ್ರಕ್ಕೆ ನೀವು ಸೇರಿಸಿದಾಗ ಅದು ಮರಣವನ್ನು ಉತ್ಪಾದಿಸುತ್ತದೆ. ಅಂಡ್ ದಟ್ ಈಸ್ ವಾಟ್ ವಿ ಹ್ಯಾವ್ ಸೀನ್ ಫ್ರಮ್ ಚಾಪ್ಟರ್ 1 ಟು ಚಾಪ್ಟರ್ 7. ಅದನ್ನ ನಾವು 1ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗೆ ನೋಡಿಕೊಂಡೆವು. ಬಟ್ ನೌ ಬಿಲೀವರ್ಸ್ ಅಕಾರ್ಡಿಂಗ್ ಟು ರೋಮನ್ಸ್ ಚಾಪ್ಟರ್ 6 ಅಂಡ್ ವರ್ಸ್ 2 ವಿ ಹ್ಯಾವ್ ಡೈಡ್ ಟು ಸಿನ್. ಈಗ ವಿಶ್ವಾಸಿಗಳಾದಂತಹ ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದ ಪ್ರಕಾರ ನಾವು ಸತ್ತಿದ್ದೇವೆ. And in Romans chapter 7 and verse 4, we have seen that we have died to the Mosaic law. ಏಳನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ ನಾವು ಮೋಶೆಯ ಧರ್ಮಶಾಸ್ತ್ರದ ಪಾಲಿಗೆ ಸಹ ಸತ್ತವರಾಗಿದ್ದೇವೆ. And this has happened. How has this happened? It has happened through Christ Jesus. ಇದು ಹೇಗೆ ಆಯ್ತು ಎಂಬುದಾಗಿ ನೋಡುವಾಗ ಇದು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಆಯಿತು. Okay, and now we believers now have the law of the spirit of life with us. Iga vishwasigaladantaha namage parishuddhatma niyamavadantaha jeeva ide. So the new formula is there now. Iga hosa sutra ide. What is the new formula? Hosa sutra eno? We have got a new nature. Namali hosa swabhava ide. And new nature plus the spirit, it gives life. ಹೊಸ ಸ್ವಭಾವ ಮತ್ತು ಆತ್ಮ ಇವೆರಡನ್ನು ಸೇರಿಸಿದಾಗ ಜೀವ ಉತ್ಪಾದನೆ ಆಗುತ್ತದೆ. That is what we read in verse 2. And because you belong to him, the power of the life-giving spirit has freed you from the power of sin that leads to death. ಎರಡನೇ ವಚನವನ್ನು ನಾವು ಈ ರೀತಿಯಲ್ಲಿ ನಾವು ಓದುವಂತಹ ಸಮಯದಲ್ಲಿ ನೋಡ್ತೇವೆ ಯಾಕೆಂದರೆ
ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿಮ್ಮನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಓಕೆ, ಅಂಡ್ ಸೋ ವೆನ್ ವಿ ಕಮ್ ಟು ಜಾನ್ ಚಾಪ್ಟರ್ 6 ಅಂಡ್ ವರ್ಸ್ 63, ಹೂ ಇಸ್ ದಿಸ್ ಹೂ ಗಿವ್ಸ್ ಲೈಫ್? ವಿ ರೀಡ್ ದೇರ್ ದ ಲಾರ್ಡ್ ಸೆಡ್ ದ ಹೋಲಿ ಸ್ಪಿರಿಟ್ ಇಸ್ ದ ಒನ್ ಹೂ ಗಿವ್ಸ್ ಲೈಫ್. ಜಾನ್ 6:63 ಯೋಹಾನ ಸುವಾರ್ತೆ 6:63 ಅಕ್ಷರದಲ್ಲಿ ಹೋಗ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ಯಾರು ಜೀವ ಕೊಡ್ತಾರೆ ಎಂಬುದಾಗಿ ನೋಡುವಾಗ ಪರಿಶುದ್ಧಾತ್ಮ ತಾನೇ ಜೀವವನ್ನು ಕೊಡುವಂತಾನಾಗಿದ್ದಾನೆ. And see what we read in John chapter 7, verse 38 and 39. ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 37-38 ವಚನದಲ್ಲಿ ನಾವೇನ್ ನೋಡ್ತೇವೆ ಎಂಬುದಾಗಿ ನೋಡ್ರಿ. ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನ ಮತ್ತು 38ನೇ ವಚನ. ಆ ಜಾತ್ರೆಯ ಮಹಾ ದಿವಸವಾದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು ಯಾವನಿಗಾದರೂ ನೀರಿಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಸೊ ಇನ್ ವರ್ಸ್ 39 ವಿ ಸೀ ದಟ್ ವೇರ್ ದ ಲಾರ್ಡ್ ಸ್ಪೀಕ್ಸ್ ಅಬೌಟ್ ವಾಟ್ ವಿಲ್ ಹ್ಯಾಪನ್ ಟು ದ ಪರ್ಸನ್ ಹೂ ಹ್ಯಾಸ್ ದ ಹೋಲಿ ಸ್ಪಿರಿಟ್ ಇನ್ ಹಿಮ್. ಲಿವಿಂಗ್ ವಾಟರ್ಸ್ ವಿಲ್ ಫ್ಲೋ ಔಟ್ ಆಫ್ ಹಿಮ್ ಆರ್ ಹರ್ ಲೈಫ್. ದಟ್ ಇಸ್ ವಾಟ್ ದ ಲಾರ್ಡ್ ರಿಮೈಂಡೆಡ್. 39ನೇ ವಚನದಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ, ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮವನ್ನು ಕುರಿತು ಹೇಳಿದ್ರಂದ್ರೆ, ಅವನ್ನು ನಂಬಿದವಂತವರ ಒಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿವವು. And if you read 2 Corinthians chapter 3 verse 6 to 18, ಎರಡನೇ ಕೊರಿಂಥ 3ನೇ ಅಧ್ಯಾಯ chapter 3, you can just note it down, 2 Corinthians 3 verses 6 to 18. ಎರಡನೇ ಕೊರಿಂಥ 3ನೇ ಅಧ್ಯಾಯ 6ನೇ ವಚನದಿಂದ 18ನೇ ವಚನದವರೆಗೆ ನಾವು ಓದುವಾಗ, there we see the work of the Holy Spirit. It is working according to a new covenant. ಅಲ್ಲಿ ಪರಿಶುದ್ಧಾತ್ಮನ ಕೆಲಸವನ್ನು ನೋಡ್ತೇವೆ. ಆ ಕೆಲಸವು ಹೊಸ ಒಡಂಬಡಿಕೆಗೆ ಅನುಸಾರವಾಗಿ ನಡೆಯುತ್ತಾ ಇರುವಂತದ್ದಾಗಿದೆ. ಅಂಡ್ ದಿ ಹೋಲಿ ಸ್ಪಿರಿಟ್ ಹೆಲ್ಪ್ಸ್ ಅಸ್ ಟು ಲಿವ್ ಅ ಪ್ರೋಗ್ರೆಸಿವ್ಲಿ ಟ್ರಾನ್ಸ್ಫಾರ್ಮ್ ಲೈಫ್. ಪರಿಶುದ್ಧಾತ್ಮನು ನಮಗೆ ನಿರಂತರವಾಗಿ ಮಾರ್ಪಾಟಾದಂತಹ ಜೀವಿತದ ಮುಖಾಂತರವಾಗಿ ನಡೆಯಲಿಕ್ಕೆ ಸಹಾಯ ಮಾಡುತ್ತಾನೆ. Yeah, so the new life that we have, or the new nature that we have, the Spirit of God is telling us that we have to live with the help of the Holy Spirit. ನಮ್ಮಲ್ಲಿರುವಂತಹ ಹೊಸ ಸ್ವಭಾವ, ನಮ್ಮಲ್ಲಿರುವಂತಹ ಹೊಸ ಜೀವ ಮುಖಾಂತರವಾಗಿ ಪರಿಶುದ್ಧಾತ್ಮ ಹೇಳುತ್ತಾನೆ, ನಾವು ಹೊಸವರಾಗಿ ನಡೆದುಕೊಳ್ಳಬೇಕು. What does the Holy Spirit help us to do, or what kind of change it brings in our life? ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮ ಎಂತ ಕೆಲಸವನ್ನು ಮಾಡುತ್ತಾನೆ, ನಮ್ಮ ಜೀವಿತದ ಮುಖಾಂತರವಾಗಿ ಪರಿಶುದ್ಧಾತ್ಮನು ಹೇಗೆ ಸಹಾಯ ಮಾಡುತ್ತಾನೆ? When you come to Galatians chapter 6 and when you read verses 7 to 10, you will find in Galatians 6 verses 7 to 10. ಗಲಾತ್ಯ 6ನೇ ಅಧ್ಯಾಯ 7ನೇ ವಚನದವರೆಗೆ ನೀವು ಓದುವಂತ ಸಮಯದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. What is written over there? ಅಲ್ಲಿ ಏನ್ ಬರೆಯಲ್ಪಟ್ಟಿದೆ? ಗಲಾತ್ಯ 6ನೇ ಅಧ್ಯಾಯ 7-10 ವರ್ಷದವರೆಗೆ ನಾವಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ, ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು, ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಆದ್ದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆ ನಿಂತಿರುವ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಮಾಡೋಣ. Did you see there? ಏನ್ ನೋಡಿದ್ರೆ ಅಲ್ಲಿ? When we live with the power of the or the help of the Holy Spirit, ನಾವು ಪರಿಶುದ್ಧಾತ್ಮನ ಸಹಾಯದಿಂದ ನಾವು ಜೀವಿಸುವಾಗ, ಇಟ್ ಹೆಲ್ಪ್ಸ್ ಅಸ್ ಟು ಡೂ ಗುಡ್. ಅದನ್ನ ಅದು ನಮಗೆ ಒಳ್ಳೆಯದನ್ನು ಮಾಡುವಂತೆ ನಮಗೆ ಸಹಾಯ ಮಾಡುತ್ತದೆ. Not only that, it helps us to reap eternal life. ಅಷ್ಟು ಮಾತ್ರವೇ ಅಲ್ಲ, ನಾವು ನಿತ್ಯ ಜೀವವನ್ನು ಕೊಯ್ಯುವಂತೆ ನಮಗೆ ಸಹಾಯ ಮಾಡುತ್ತದೆ. If you read Titus 3 verses 5 to 7,
ಕೀರ್ತನ ಗ್ರಂಥ ಮೂರನೇ ಅಧ್ಯಾಯ ಏಳರಿಂದ ಐದನೇ ಏಳರಿಂದ ಐದನೇ ಹತ್ತನೇ ವಚನದವರೆಗೆ ನೀವು ಓದುವಾಗ There we read the Holy Spirit guides our inner renewal and also it gives us an inheritance. ನಾವು ಅಲ್ಲಿ ನಾವು ಓದ್ತೇವೆ ಅದು ನಮಗೆ ಹೊಸದಾದಂತಹ ಆಂತರಿಕವಾದಂತಹ ಹೊಸತನವನ್ನು ಕೊಡುವಂತದ್ದಾಗಿದೆ. ಚಾಪ್ಟರ್ 3 ವರ್ಸ್ just we can note it down, Titus 3 verse 5 to 7. ಮೂರನೇ ಅಧ್ಯಾಯ ಐದರಿಂದ ಏಳನೇ ವರ್ಷದವರೆಗೆ ನೀವು ಬರೆದುಕೊಳ್ಳಬಹುದು. There we read about how the Holy Spirit guides to bring an inner change in our lives and also leads us to the inheritance which is for us. ಅಲ್ಲಿ ಪರಿಶುದ್ಧಾತ್ಮನು ನಾವು ಹೇಗೆ ಜೀವಿಸಬೇಕೆಂಬುದಾಗಿ ನಮಗೆ ಆಂತರ್ಯದಲ್ಲಿ ನಡೆಸ್ತಾನೆ. ಅಷ್ಟು ಮಾತ್ರವಲ್ಲ, ನಾವು ಹೇಗೆ ಪರಲೋಕವನ್ನ ನಾವು ಸ್ವಾಸ್ಥ್ಯವಾಗಿ ಪಡ್ಕೊಳ್ಬಹುದು ಎಂಬುದಾಗಿ ನಾವು ನೋಡ್ತೇವೆ. And verse 3, in Romans 8 and verse 3, we are reminded as we have read that God has fulfilled all the righteous requirements of the law in us through our justification in Christ. ಎಂಟನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ಓದಿದ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ನಿತ್ಯ ಜೀವಕ್ಕೋಸ್ಕರವಾಗಿ ಬೇಕಾದಂತ ಎಲ್ಲಾ ಸಂಗತಿಗಳನ್ನ ಆತನು ನೆರವೇರಿಸಿದ್ದಾನೆ. Because God, the Lord Jesus Christ has fulfilled all the requirements of law and we believed on him and we are justified in Christ. ಧರ್ಮಶಾಸ್ತ್ರವು ಏನೆಲ್ಲ ಅದು ಕೋರುತ್ತಾ ಇತ್ತು ಅವೆಲ್ಲವನ್ನು ಸಹ ಕರ್ತನಾದ ಯೇಸು ಕ್ರಿಸ್ತನು ನೆರವೇರಿಸಿದ್ದಾನೆ. ಅದನ್ನು ನಾವು ನಂಬುವುದರಿಂದ ನಾವು ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದೇವೆ. We know that Jesus Christ, he did not have a depraved or corrupted human nature because of his virgin birth. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕನ್ಯಾ ಆ ಒಂದು ಜನನದಲ್ಲಿ ಅಥವಾ ಕನ್ನಿಕೆಯಲ್ಲಿ ಹುಟ್ಟಿದಂಥದ್ರಲ್ಲಿ ಅದರಲ್ಲಿ ಆತನ ಒಂದು ಜೀವಿತದಲ್ಲಿ ಯಾವುದೇ ರೀತಿಯಾದಂತಹ ಕಳಂಕವಾದಂತಹ ಜೀವಿತ ಆತನಿಗೆ ಇರಲಿಲ್ಲ. And that is what we read in Isaiah 53 from verse 4 to 12. ಅದನ್ನೇ ಯೆಶಾಯನ ಗ್ರಂಥ 53ನೇ ಅಧ್ಯಾಯ 4ರಿಂದ 12ನೇ ವಚನದವರೆಗೆ ನಾವು ಓದುತ್ತೇವೆ. Even in Matthew chapter 1 verse 18 to 21 we read about this holy child of God, our Lord Jesus Christ. ಮತ್ತಾಯ ಸುವಾರ್ತೆ 18ನೇ ಒಂದನೇ ಅಧ್ಯಾಯ 18ರಿಂದ 21ನೇ ವಚನದವರೆಗೂ ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧತ್ವದ ಕುರಿತಾಗಿ ನಾವು ಓದ್ತೇವೆ. ಆ ಒಂದು ಪರಿಶುದ್ಧ ಶಿಶುವಿನ ಕುರಿತಾಗಿ ನಾವು ಓದುತ್ತೇವೆ. Our Lord Jesus Christ was 100% human. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೂರಕ್ಕೆ ನೂರರಷ್ಟು ಮನುಷ್ಯನಾಗಿದ್ದಾನೆ. But at the same time he is 100% divine also. ಅದೇ ಸಮಯದಲ್ಲಿ ಆತನು ನೂರಕ್ಕೆ ನೂರರಷ್ಟು ದೇವರು ಸಹ ಆಗಿದ್ದಾನೆ. And when we read about him, he is said to be in the likeness of sinful flesh. One second, please. And that is why we read that he was made in the likeness of sinful flesh. ಅದರಿಂದ ನಾವು ಓದ್ತೇವೆ ಆತನು ಪಾಪಾಧೀನ ಸ್ವಭಾವವಾದನೆಂಬುದಾಗಿ. Why? Because he actually can never sin. ಯಾಕೆಂದ್ರೆ ಆತನು ಪಾಪ ಮಾಡುವುದೇ ಇಲ್ಲ. ಬಿಕಾಸ್ ದಟ್ ಇಸ್ ವಾಟ್ ವಿ ರೀಡ್ ಹೀಬ್ರೂಸ್ ಚಾಪ್ಟರ್ 4 ಅಂಡ್ ವರ್ಸ್ 15. ಹಿ ಕೆನಾಟ್ ಸಿನ್ ಈವನ್ ದೋ ಹಿ ಕೇಮ್ ಆಸ್ ಅ ಹ್ಯೂಮನ್ ಬೀಯಿಂಗ್. ಆತನು ಮನುಷ್ಯನ ಒಂದು ಸ್ವಭಾವ ಮನುಷ್ಯನ ಶರೀರ ಆತನಿಗೆ ಕೊಡಲ್ಪಟ್ಟಿದ್ದರೂ ಸಹ ಇದೇ 4:15ರಲ್ಲಿ ಓದ್ತೇವೆ ಆತನು ಪಾಪ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ದಟ್ ಇಸ್ ವೈ that is why in verse 4 we are reminded that it is a desire of God for believers that we should learn to walk according to the Spirit. ಅದರಿಂದಲೇ 4ನೇ ವಚನದಲ್ಲಿ ನಾವು ನೋಡ್ತೇವೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವಂತದ್ದು ದೇವರಿಗೆ ನಮ್ಮ ಜೀವಿತದಲ್ಲಿ ಇರುವಂತಹ ಒಂದು ಆಕಾಂಕ್ಷೆ ಆಗಿದೆ. We read there, follow the Spirit. It is written there, follow the Spirit. ಅಲ್ಲಿ ನೋಡ್ತೇವೆ ಪವಿತ್ರಾತ್ಮನ ಅನುಸಾರವಾಗಿ. And then what will happen, you know, we will fulfill his right, his will in our lives for us. ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಆತನ ಚಿತ್ತವನ್ನ ನೆರವೇರಿಸುತ್ತೇವೆ. So here Paul is talking in present tense, the present tense of salvation. ಇಲ್ಲಿ ಪೌಲನು ರಕ್ಷಣೆಯ ವರ್ತಮಾನದ ಕಾಲದ ಕುರಿತಾಗಿ ಮಾತನಾಡುತ್ತಾ ಇದ್ದಾನೆ. And that is called a sanctification or
walking in holiness. ಅದನ್ನೇ ಶುದ್ಧೀಕರಣ ಅಥವಾ ಪರಿಶುದ್ಧತೆಯಲ್ಲಿ ನಡೆಯುವುದು ಎಂಬುದಾಗಿ ಕರೆಯುತ್ತೇವೆ. And that is what we have seen yesterday in Romans chapter 6 and verse 19. ಅದನ್ನೇ ನಿನ್ನೆ ದಿನ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡಿದ್ದೇವೆ. There we read in the last, now you must give yourselves to be slaves to righteous living so that you will become holy. ಅಲ್ಲಿ ನಾವು ಓದ್ತೇವೆ 19ನೇ ವಚನದಲ್ಲಿ, 19ನೇ ವಚನದಲ್ಲಿ the last portion. ಕೊನೆಯ ಭಾಗ, ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿ ಕೊಟ್ಟಿದ್ದಂತೆ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. Yeah, that is the process of sanctification or walking in holiness. ಅದುವೆ ಆ ಒಂದು ಶುದ್ಧೀಕರಣದ ಪ್ರಕ್ರಿಯೆ ಮತ್ತು ಪರಿಶುದ್ಧತೆಯಲ್ಲಿ ನಡೆಯುವಂತದ್ದು ಎಂಬುದಾಗಿ ಇದರ ಅರ್ಥ. And this we read in chapter 7, verse 22 and verse 25 also. ಇದನ್ನ ನಾವು 7ನೇ ಅಧ್ಯಾಯ 22 ಮತ್ತು 25ನೇ ವಚನದಲ್ಲಿ ಸಹ ನಾವು ಇದನ್ನ ನೋಡಿದ್ದೇವೆ. But now we have a problem in our life. ಆದ್ರೆ ಈಗ ನಮ್ಮ ಜೀವಿತದಲ್ಲಿ ಸಮಸ್ಯೆ ಇದೆ. You know, there is no condemnation. ಈಗ ಆ ಒಂದು ಅಪರಾಧ ನಿರ್ಣಯ ಇಲ್ಲ. God has given his spirit so that we should walk according to spirit. ಈಗ ದೇವರು ನಮಗೆ ತನ್ನ ಆತ್ಮನನ್ನು ಕೊಟ್ಟಿದ್ದಾನೆ. ಆತ್ಮನಿಗೆ ಅನುಸಾರವಾಗಿ ನಾವು ನಡೆಯುವಂತರಾಗಿರಬೇಕು. We have to fulfill the will that God has for us or righteous requirement that God has for us. ನಮಗೋಸ್ಕರವಾಗಿ ಇರುವಂತಹ ದೇವರ ಚಿತ್ತವನ್ನು ನಾವು ನೆರವೇರಿಸಬೇಕು. Now what does God expect? ದೇವರ ನೈತಿಕ ವಿಷಯಗಳನ್ನು ನಾವು ನೆರವೇರಿಸಬೇಕು. Now what does God expect? God expects that we will walk in holiness. ದೇವರ ಅಪೇಕ್ಷಿಸುವಂತದ್ದು ಏನಂದ್ರೆ ನಾವು ಪರಿಶುದ್ಧವಾದಂತಹ ಜೀವಿತದಲ್ಲಿ ನಡೆಯಬೇಕೆಂಬುದಾಗಿ ಅಪೇಕ್ಷಿಸ್ತಾರೆ. But you know, the problem is some of us believers, we slow down this process of sanctification. ಆದ್ರೆ ಅನೇಕ ಸಾರಿ ವಿಶ್ವಾಸಿಗಳಾದಂತಹ ನಾವು ಈ ಒಂದು ಶುದ್ಧೀಕರಣದ ಪ್ರಕ್ರಿಯೆಯನ್ನ ನಿಧಾನಿಸ್ತೇವೆ. That is what we read in chapter verse 5 to verse 8 or verse 5 to verse 9. ಅದನ್ನೇ 5ನೇ ವಚನದಿಂದ 9ನೇ ವಚನದವರೆಗೆ ನಾವು ಓದುವಂತವರಾಗಿರ್ತೇವೆ. What do we read there? ಅಲ್ಲಿ ನಾವು ಏನ್ ಓದ್ತೇವೆ? See, we ask. Shall I read? Yeah, read verse 5. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನ ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. Now you see, believers in Christ Jesus have the choice. Either they can obey the spirit or they can obey the flesh. ಕರ್ತನಲ್ಲ ವಿಶ್ವಾಸವಿಟ್ಟಂತಹ ವಿಶ್ವಾಸಿಗಳಿಗೆ ಆಯ್ಕೆ ಇದೆ. ಅವರು ಶರೀರಕ್ಕಾದ್ರೂ ವಿಧೇಯರಾಗಬಹುದು, ಪವಿತ್ರಾತ್ಮನಿಗಾದ್ರೂ ವಿಧೇಯರಾಗಬಹುದು. So in verse 5 and 6 we read there that the flesh will produce death. 5 ಮತ್ತು 6ನೇ ವಚನದಲ್ಲಿ ನಾವು ಓದ್ತೇವೆ ಶರೀರ ಭಾವವು ಮರಣವನ್ನು ಮರಣಕ್ಕೆ ನಡೆಸುವಂತದ್ದಾಗಿದೆ. What does that mean? ಅದರರ್ಥ ಏನು? It will produce broken fellowship with God and with other fellow believers. ಅದು ದೇವರೊಟ್ಟಿಗೂ ಮತ್ತು ಇತರ ವಿಶ್ವಾಸಿಗಳೊಟ್ಟಿಗೂ ಒಂದು ಮುರಿಯಲ್ಪಟ್ಟಂತಹ ಸಂಬಂಧವನ್ನು ಉತ್ಪಾದಿಸುತ್ತದೆ. You know, as a believer, when we obey the flesh, what will happen? Our relationship, our fellowship with God will be broken. ವಿಶ್ವಾಸಿಗಳಾದಂತಹ ನಾವು ಶರೀರಕ್ಕೆ ವಿಧೇಯರಾಗಿ ನಡೆಯುವಾಗ, ಶರೀರಕ್ಕೆ ನಾವು ಅಧೀನರಾಗಿ ನಡೆಯುವಾಗ ದೇವರೊಟ್ಟಿಗಿರುವಂತಹ ನಮ್ಮ ಸಂಬಂಧ ಅದು ಮುರಿದು ಹೋಗುವಂತದ್ದಾಗಿದೆ. Not only that, we will lose the good fruit that we have to produce. ನಾವು ಉತ್ಪಾದ ಬೇಕಾದಂತಹ ಆ ಒಂದು ಒಳ್ಳೆಯ ಒಂದು ಫಲವನ್ನು ಸಹ ನಾವು ಕಳೆದುಕೊಳ್ಳುತ್ತೇವೆ. And we will lose the reward and the inheritance. ಅಷ್ಟು ಮಾತ್ರವೇ ಅಲ್ಲ, ನಾವು ಪ್ರತಿಫಲವನ್ನ ಮತ್ತು ಆ ಒಂದು ಸ್ವಾಸ್ಥ್ಯವನ್ನು ಸಹ ನಾವು ಕಳೆದುಕೊಳ್ಳುತ್ತೇವೆ. But what do we read there? What will the spirit produce? ಅಲ್ಲಿ ನಾವೇನ್ ಓದ್ತೇವೆ? ಪವಿತ್ರಾತ್ಮನು ಏನನ್ನು ಉತ್ಪಾದಿಸುತ್ತಾನೆ? Oh, the spirit will produce life and peace. That is what we read there. ನಾವೇನ್ ಓದ್ತೇವೆ? ಪವಿತ್ರಾತ್ಮನು ಉತ್ಪಾದಿಸುವಂತದ್ದು ಏನಂದ್ರೆ ಜೀವವು ಮನಃಶಾಂತಿಯು. That is what we read in verse 6. By letting the spirit control your mind, it leads to life and peace.
ಆರನೇ ವಚನದಲ್ಲಿ ನಾವು ನೋಡ್ತೇವೆ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. Dear brothers and sisters, many believers, they are living as dead people. ನೇಕ ವಿಶ್ವಾಸಿಗಳು ಅವರು ಸತ್ತವರ ಹಾಗೆ ಅವರು ಜೀವಿಸುವಂತವರಾಗಿದ್ದಾರೆ. They have no peace in their lives. ಅವರ ಜೀವಿತದಲ್ಲಿ ಅವರಿಗೆ ಶಾಂತಿ ಇಲ್ಲ. There are no peace in families. ಅವರ ಕುಟುಂಬದಲ್ಲಿ ಶಾಂತಿ ಇಲ್ಲ. There are no peace in the assemblies. ಅವರ ಸಭೆಗಳಲ್ಲಿ ಶಾಂತಿ ಇಲ್ಲ. There is no peace with God. ದೇವರೊಂದಿಗೆ ಒಂದು ಸಮಾಧಾನ ಇಲ್ಲ. They are not able to do anything for God. ದೇವರಿಗೋಸ್ಕರವಾಗಿ ಅವರು ಏನು ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. Why? ಯಾಕೆ? They are not living in the spirit. ಯಾಕೆಂದ್ರೆ ಅವರು ಪವಿತ್ರಾತ್ಮನಲ್ಲಿ ಜೀವಿಸ್ತಾ ಇಲ್ಲ. And because people are living in the, believers are living in the flesh, broken fellowship with fellow believers, no fruits in their lives. ವಿಶ್ವಾಸಿಗಳು ಶರೀರ ಭಾವ ಸ್ವರೂಪವಾಗಿ ಜೀವಿಸ್ತಾ ಇರೋದ್ರಿಂದ ದೇವರೊಟ್ಟಿಗೆ ಸಮಾಧಾನ ಇಲ್ಲ, ಜೊತೆ ವಿಶ್ವಾಸಿಗಳೊಟ್ಟಿಗೆ ಸಮಾಧಾನ ಇಲ್ಲ. You can note down in Colossians chapter 3 verse 1 to 11 where it talks about this truth. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3:1-11 ನೀವು ನೋಟ್ ಮಾಡ್ಕೊಳ್ಳಿ, ಅಲ್ಲಿ ಈ ವಿಷಯ ಮಾತನಾಡುತ್ತದೆ. ಯು ನೋ ಇಫ್ ವಿ ಸೆಟ್ ಅವರ್ ಮೈಂಡ್ಸ್ ಆನ್ ದ ಫ್ಲೆಶ್ ಇಟ್ ಮೀನ್ಸ್ ಯಾ ನಾವು ನಮ್ಮ ಮನಸ್ಸುಗಳನ್ನ ಶರೀರ ಭಾವದವುಗಳ ಮೇಲೆ ಇಟ್ಟರೆ ಅದರ ಅರ್ಥ ಅವರ್ ಇಂಟೆಲೆಕ್ಟ್ಸ್ ಅವರ್ ಇಮೋಷನ್ಸ್ ಅಂಡ್ ಅವರ್ ವಿಲ್ ಬಿ ಕಂಟ್ರೋಲ್ಡ್ ಬೈ ದಿ ಲೆಫ್ಟ್ ಓವರ್ ಟೆಂಡೆನ್ಸೀಸ್ ಸಿನ್ಫುಲ್ ಟೆಂಡೆನ್ಸೀಸ್ ಅಂಡ್ ಹ್ಯಾಬಿಟ್ಸ್ ಆಫ್ ದಿ ಓಲ್ಡ್ ನೇಚರ್. ನಮ್ಮ ಮನಸ್ಸು, ನಮ್ಮ ಎಲ್ಲಾ ವಿಷಯವಾದಂತಹ ವಿಷಯಗಳು, ಉದ್ವೇಗಗಳು ಎಲ್ಲವೂ ಸಹ ನಮ್ಮ ಶರೀರದಲ್ಲಿ ಇನ್ನೂ ಉಳಿದಿರುವಂತಹ ಪಾಪದ ಸ್ವಭಾವಗಳಿಂದ ಅವು ನಿಯಂತ್ರಿಸಲ್ಪಡುತ್ತವೆ. But if you read Colossians chapter 3 verses 1 to 4 and verses 12 to 17, we read what will happen to the person who is controlled by the Spirit, Holy Spirit. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3:1-4 ಮತ್ತು 12-17 ನೀವು ಓದುವಾಗ ಪರಿಶುದ್ಧಾತ್ಮನಿಂದ ನಿಯಂತ್ರಿಸಲ್ಪಡುವಂತಹ ಜೀವಿತದಲ್ಲಿ ವಿಶ್ವಾಸಿಗಳಿಗೆ ಏನಾಗುತ್ತದೆ ಎಂಬುದಾಗಿ ನಾವು ಓದ್ತೇವೆ. To set our minds on the spirit, it means that our intellect, our emotions, and our will will be by the things of God. ಓ ನಾವು ಪರಿಶುದ್ಧಾತ್ಮನ ಮೇಲೆ ಮನಸ್ಸಿಟ್ಟು ಜೀವಿಸುವಂತದಂತೆ ನಮ್ಮ ಬುದ್ಧಿ, ನಮ್ಮ ಉದ್ವೇಗ, ನಮ್ಮ ಎಲ್ಲಾ ವಿಷಯಗಳು ಪವಿತ್ರಾತ್ಮನಿಂದ ನಿಯಂತ್ರಿಸಲ್ಪಡುತ್ತವೆ. Each of the persons in the Godhead or the Trinity and the Word of God, that will be our focus. ದೇವರ ಒಂದು ವ್ಯಕ್ತಿತ್ವದಲ್ಲಿರುವಂತಹ ದೈವತ್ವದಲ್ಲಿರುವಂತಹ ಪ್ರತಿ ವ್ಯಕ್ತಿಗಳಲ್ಲಿ ಸಹ ಆ ಒಂದು ವಿಷಯಗಳಲ್ಲಿ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರಬೇಕು. That is why in verse 7 and 8 we read that if you are living or walking in the spirit, you know, it pleases God. ಅದರಿಂದ 7 ಮತ್ತು 8 ವಚನದಲ್ಲಿ ನಾವು ಓದುವಾಗ ನೀವು ಪರಿಶುದ್ಧಾತ್ಮನ ಮೇಲೆ ಮನಸ್ಸಿಟ್ಟು ಪರಿಶುದ್ಧಾತ್ಮನಿಗೆ ಅನುಸಾರವಾಗಿ ಜೀವಿಸುವಾಗ ಅದು ದೇವರನ್ನು ಮೆಚ್ಚಿಸುವಂತದ್ದಾಗಿದೆ. And we read in verse 8, if you are living in the flesh, it will not please God. ಮತ್ತೆ 8ನೇ ವಚನ ನೋಡ್ತೇವೆ, ಶರೀರ ಭಾವದಿನ ಸ್ವಭಾವವಾಗಿ ಜೀವಿಸುವುದಾದ್ರೆ ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. You can note down Ephesians chapter 5 and verse 8 to 10 also speaks about this. ಎಫೆಸದವರಿಗೆ ಬರೆದ ಪತ್ರಿಕೆ 5:8-10 ವಚನದವರೆಗೂ ಸಹ ಈ ವಿಷಯ ಮಾತನಾಡುತ್ತದೆ. So we need not live in the spirit. We need not live in the sinful desires. ಅದರಿಂದ ನಾವು ಪಾಪಮಯವಾದಂತಹ ಅದು ಆಶೆಗಳಲ್ಲಿ ಜೀವಿಸಬಾರದು. Why? ಯಾಕೆ? The word of God very clearly tells him, as in verse 9, you are controlled by the spirit if you have the spirit of God living in you. 9ನೇ ವಚನದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ. So all the believers have the Holy Spirit living in them now. ಈಗ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿಯೂ ಸಹ ಪರಿಶುದ್ಧಾತ್ಮನು ಅವರಲ್ಲಿ ನೆಲೆಸಿದ್ದಾನೆ. This is the truth we read in 1 Corinthians 12 verse 13 and also Ephesians 1 verse 13. ಇದನ್ನ 1 ಕೊರಿಂಥ 12ನೇ ಅಧ್ಯಾಯ 13ನೇ ವಚನ ನೋಡ್ತೇವೆ,
ಮತ್ತೆ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಸಹ ಈ ಸತ್ಯಾಂಶಗಳನ್ನು ನೋಡ್ತೇವೆ. And when we come to Romans chapter 8, verse 10 and 11, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 11 ಮತ್ತು 12ನೇ ವಚನಕ್ಕೆ ಬರುವಾಗ there we read that we as believers have physical bodies which are dying. ಈ ವಿಶ್ವಾಸಿಗಳಂತ ನಮ್ಮಲ್ಲಿರುವಂತಲ್ಲಿ ಇನ್ನೂ ಸಹ ಆ ಸಾಯುವಂತ ಶರೀರ ಇರುವಂತದಲ್ಲಿ. So Paul says, you, even though your body will die because of sin, but overall, through the new nature and the Holy Spirit, we are alive. ಆದರೆ ನೂತನ ಸ್ವಭಾವದಿಂದಲೂ ಪರಿಶುದ್ಧಾತ್ಮನಿಂದಲೂ ನಾವು ಜೀವಿಸುವವರಾಗಿದ್ದೇವೆ. Not only that, we read there that because of the Holy Spirit indwelling in us, see verse 11, we are going to get a resurrected spiritual body in the future. Now, you know, one thought which comes out is, if all the believers have the Holy Spirit, why do some believers still pray for the Holy Spirit? Many around us are praying for the Holy Spirit. ನಮ್ಮ ಸುತ್ತಲೂ ಅನೇಕರು ಪರಿಶುದ್ಧಾತ್ಮನಿಗಾಗಿ ಪ್ರಾರ್ಥಿಸುವಂತವರಾಗಿದ್ದಾರೆ. Now that brings a great truth that they are still living in the flesh or in the old nature. ಅದು ಬಹಳ ಶ್ರೇಷ್ಠವಾದಂತಹ ಸತ್ಯಾಂಶವಂತ ವಿಷಯವಾಗಿದೆ. ಅದೇನೆಂದ್ರೆ ಅವರಿನ್ನೂ ಸಹ ಹಳೆಯ ಸ್ವಭಾವದಲ್ಲಿ ಅಥವಾ ಶರೀರಾಧೀನ ಸ್ವಭಾವದಲ್ಲಿ ಜೀವಿಸುವಂತರಾಗಿದ್ದಾರೆ. So when we come to from verse 12 to 28, 12ರಿಂದ 28ನೇ ವಚನದವರೆಗೆ ನಾವು ಬರುವಾಗ there it talks about that we as believers can live in the fellowship with the Holy Spirit. ವಿಶ್ವಾಸಿಗಳಾದಂತಹ ನಾವುಗಳು ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಜೀವಿಸುತ್ತವರಾಗಿದ್ದೇವೆ. And because of that we get adoption, we are adopted into God's family, we are become heirs and we will get new bodies. ಆ ಒಂದು ಕಾರಣದಿಂದಲೇ ನಾವು ದೇವರ ಕುಟುಂಬಕ್ಕೆ ನಾವು ಪುತ್ರರಾಗಿ ಸ್ವೀಕರಿಸಲ್ಪಟ್ಟಿದ್ದೇವೆ. ನಮಗೆ ಸ್ವಾಸ್ಥ್ಯ ಇದೆ ಮತ್ತು ನಮಗೆ ಹೊಸ ದೇಹಗಳು ಬರುವಂತದಾಗಿದೆ ನಾವು ಪಡ್ಕೊಳ್ಳುತ್ತೇವೆ. So when we see from verse 12 onwards, 12ನೇ ವಚನದಿಂದ ನಾವು ನೋಡುವಾಗ we find that about what the Holy Spirit now does and will do in a believer's life. What is the Holy Spirit doing now in our lives? ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನು ಏನು ಈಗ ಮಾಡ್ತಾ ಇದ್ದಾನೆ, ವಿಶ್ವಾಸಿಗಳ ಜೀವಿತದಲ್ಲಿ ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಇಟ್ ಆಲ್ಸೋ ಟೆಲ್ಸ್ ಅಸ್ ಅಬೌಟ್ ವಾಟ್ ಈಸ್ ದಿ ಹೋಲಿ ಸ್ಪಿರಿಟ್ ಗೋಯಿಂಗ್ ಟು ಡೂ, ವಿಲ್ ಕಂಟಿನ್ಯೂ ಟು ಡೂ ಇನ್ ದ ಲೈಫ್ ಆಫ್ ಎ ಬಿಲೀವರ್. ಪರಿಶುದ್ಧಾತ್ಮನಿಗೆ ಏನ್ ಮಾಡ್ತಾ ಇದ್ದಾನೋ ಅದನ್ನೇ ವಿಶ್ವಾಸ ಜೀವಿತದಲ್ಲಿ ಅದನ್ನೇ ಮುಂದುವರಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ವೆನ್ ವಿ ರೀಡ್ ಫ್ರಮ್ ವರ್ಸ್ 12 to 17, 12ರಿಂದ 17ನೇ ವಚನದವರೆಗೆ ನಾವು ಓದುವಾಗ ಯು ನೋ ದ ಹೋಲಿ ಸ್ಪಿರಿಟ್ ಹೆಲ್ಪ್ಸ್ ಅಸ್ ಟು ದ ಬಿಲೀವರ್ಸ್ ಟು ಪುಟ್ ಟು ಡೆತ್ ಅವರ್ ಫ್ಲೆಶ್. ಪರಿಶುದ್ಧಾತ್ಮನು ವಿಶ್ವಾಸಿಗಳಿಗೆ ನಮ್ಮ ಶರೀರವನ್ನ ಶರೀರಾಧೀನ ಸ್ವಭಾವವನ್ನ ಮರಣಕ್ಕೆ ಒಪ್ಪಿಸುವಂತೆ ಸಹಾಯ ಮಾಡುತ್ತಾನೆ. ಅವರ್ ಫ್ಲೆಶ್ ಮೀನ್ಸ್ ಸಿನ್ಫುಲ್ ಟೆಂಡೆನ್ಸೀಸ್ ಅಂಡ್ ಹ್ಯಾಬಿಟ್ಸ್. ನಮ್ಮ ಶರೀರ ಅಂದ್ರೆ ಪಾಪಮಯವಾದಂತಹ ಸ್ವಭಾವ ಮತ್ತು ಹವ್ಯಾಸಗಳು ಅಥವಾ ಅಭ್ಯಾಸಗಳು. And when we are living in the Holy Spirit, then we are actually truly living a true life. Na pavitraatmane anusaravagi naavu jeevisuvaga nijavagi saha nijavadanta jeevitavannu naavu jeevisuvantaragideve. Yeah, that is why in verse 13 we read, but if through the power of the Spirit you put to death the deeds of your sinful nature, you will live. Adrinda 13ne vachanadalli naavu nortteve, ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಸೊ ದಿಸ್ ಇಸ್ ಅ ಪ್ರೋಸೆಸ್, ಇದೊಂದು ಪ್ರಕ್ರಿಯೆ.
You know, as we are led by the Spirit of God, as we read from verse 12 to 14, we are living out our children of our position that we are the children of God. ಹನ್ನೆರಡರಿಂದ ಹದಿನಾಲ್ಕನೇ ವಚನದವರೆಗೆ ನಾವು ನೋಡುವಾಗ ನಾವು ಪವಿತ್ರಾತ್ಮನಿಗೆ ಅನುಸಾರವಾಗಿ ನಾವು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ ನಾವು ದೇವರ ಮಕ್ಕಳು ಎನ್ನುವಂತಹ ಒಂದು ಸ್ಥಾನದಲ್ಲಿ ನಾವಿರುತ್ತೇವೆ. Dear brothers and sisters, this is a process. We should see that we are led by the Spirit of God. ಸಹೋದರ ಸಹೋದರಿಯರೇ, ಇದೊಂದು ಪ್ರಕ್ರಿಯೆಯಾಗಿದೆ. ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡುತ್ತಾ ಇದ್ದೇವೆ ಎಂಬುದಾಗಿ ನಾವು ನೋಡಿಕೊಳ್ಳಬೇಕು. And we know that we are indebted to what God has done in our lives. ಓ, ನಮ್ಮ ಜೀವಿತದಲ್ಲಿ ದೇವರು ಏನು ಮಾಡಿದ್ದಾನೋ ಅದಕ್ಕೆ ನಾವು ಋಣಸ್ಥರಾಗಿದ್ದೇವೆ. That is what we read in verse 12. We have to be indebted to what God has done in our lives. ಅದನ್ನೇ 12ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ನಾವು ಹಂಗಿನಲ್ಲಿದ್ದೇವೆ, ದೇವರು ನಮ್ಗೆ ಏನ್ ಮಾಡಿದ್ದಾನೋ ಅದ್ರ ಹಂಗಿನಲ್ಲಿ ನಾವಿದ್ದೇವೆ. You know, we have no obligation to the flesh. ನಮಗೆ ಇನ್ನೆಂದಿಗೂ ಸಹ ಆ ಒಂದು ಶರೀರಕ್ಕೆ ಯಾವುದೇ ರೀತಿಯಂತ ಬದ್ಧತೆ ಇರಬಾರ್ದು. The flesh has done nothing for us. ಯಾಕೆಂದ್ರೆ ಶರೀರ ನಮಗೋಸ್ಕರವಾಗಿ ಏನು ಮಾಡಿದೆ. But we should be obligated or indebted to the things of the Holy Spirit. ನಾವು ಪರಿಶುದ್ಧಾತ್ಮನ ವಿಷಯಗಳಿಗೋಸ್ಕರವಾಗಿ ನಾವು ಅಧೀನರಾಗಿರ್ಬೇಕು ಮತ್ತು ಅದಕ್ಕೆ ನಾವು ಋಣಸ್ಥರಾಗಿರಬೇಕು. That is why it says in verse 13 and verse 14, if we choose to live according to the flesh, it will lead us to things which are similar to death. ಓ, ಅದಕ್ಕೆ 13ನೇ ವಚನ 14ನೇ ವಚನ ನೋಡ್ತೇವೆ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವಿರಿ ಎಂಬುದಾಗಿ ಹೇಳ್ತಾನೆ. So we have to be very careful. ಅದರಿಂದ ನಾವು ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. Only those believers who are living according to the Holy Spirit are having true life. ಯಾರು ಪರಿಶುದ್ಧಾತ್ಮನಿಂದ ನಡೆಸಲ್ಪಡುತ್ತಾರೋ ಅವರಿಗೆ ಮಾತ್ರವೇ ನಿಜವಾದಂತಹ ಜೀವ ಇದೆ. They have good fellowship with God. ಅವರಿಗೆ ದೇವರೊಂದಿಗೆ ಉತ್ತಮವಾದ ಸಂಬಂಧ ಇದೆ. They have good fellowship with other believers. ಇತರ ವಿಶ್ವಾಸಿಗಳೊಟ್ಟಿಗೂ ಒಳ್ಳೆ ಸಂಬಂಧ ಇದೆ. You can see the fruit of the Spirit in their lives. ಅವರ ಜೀವಿತದಲ್ಲಿ ಪರಿಶುದ್ಧಾತ್ಮನ ಫಲಗಳನ್ನು ನೋಡಬಹುದು. And one day when they will stand in eternity, they will have the reward of God and the inheritance of God. ಒಂದು ದಿನ ನಿತ್ಯತ್ವದಲ್ಲಿ ಅವರು ದೇವರ ಮುಂದೆ ನಿಂತ ಸಮಯದಲ್ಲಿ ಅವರಿಗೆ ದೇವರಿಂದ ಬರುವಂತ ಪ್ರತಿಫಲ ಮತ್ತು ದೇವರಿಂದ ಶ್ಲಾಘನೆ ಇದೆ. That is in verse 15, he reminds us that, you know, when we are in this process, it should not lead us to the old ways of fear, where we are keeping the law. ಅದರಿಂದ 15ನೇ ವಚನದಲ್ಲಿ ಆತ ನಮಗೆ ಜ್ಞಾಪಿಸ್ತಾ ಇದ್ದಾನೆ, ನಾವು ತಿರುಗಿ ಭಯದಲ್ಲಿ ಬೀಳುವಂತೆ ನಾವು ಹಳೆಯ ಸ್ವಭಾವವನ್ನು ಹೊಂದಿದವರಲ್ಲ, ಧರ್ಮಶಾಸ್ತ್ರದಿನ ಸ್ವಭಾವವನ್ನು ಹೊಂದಿದವರಲ್ಲ. You know, what the Spirit of God is asking us to do, we may not like it, but it is according to the word of God. So we will get into a deeper understanding as God's adopted children. ಒಂದ್ವೇಳೆ ಪರಿಶುದ್ಧಾತ್ಮನು ಏನ್ ಹೇಳ್ತಾನೋ ಅದನ್ನು ನಾವು ಒಂದ್ವೇಳೆ ಇಷ್ಟಪಡದೇ ಇರಬಹುದು, ಆದ್ರೆ ನಮ್ಮನ್ನ ದೇವರು ತನ್ನ ಒಂದು ದತ್ತಪುತ್ರರನ್ನಾಗಿ ಸ್ವೀಕರಿಸಿದ್ದಾನೆ. Yeah, that is why in verse 15, you received God's Spirit when he adopted you as his own children. ಅದರಿಂದ 15ನೇ ವಚನದಲ್ಲಿ ನೋಡ್ತೇವೆ, ದಾಸನ ಭಾವನ ಹೊಂದಿದವರಲ್ಲ ಮಗನ ಭಾವವನ್ನು ಹೊಂದಿದ್ದೀರಿ. This being led by the Holy Spirit should deepen our relationship with God. That is why the word Abba is there. It is a very intimate expression. ಈ ಒಂದು ವಿಷಯ ಆ ಒಂದು ಪರಿಶುದ್ಧಾತ್ಮನ ಮುಖಾಂತರವಾಗಿ ನಾವು ಆಂತರ್ಯದಲ್ಲಿ ಆಳವಾಗಿ ತಿಳಿದುಕೊಳ್ಳಬೇಕು. ಅದರಿಂದಲೇ ಅಲ್ಲಿ ಅಪ್ಪ ಎಂಬುದಾಗಿರುವಂತಹ ಪದ ಪ್ರಯೋಗವನ್ನು ನೋಡ್ತೇವೆ. ಅದು ಬಹಳ ಆಳವಾದಂತಹ ನಿಕಟವಾದಂತಹ ಒಂದು ಸಂಬಂಧವನ್ನು ಕುರಿತು ಮಾತನಾಡುವಂತದ್ದಾಗಿದೆ. ಇಟ್ ಈಸ್ ಅನ್ ಅರಾಮಿಕ್ ಎಕ್ಸ್ಪ್ರೆಷನ್ ವಿಚ್ ಶೋಸ್ ದ ಡೀಪನ್ಡ್ ರಿಲೇಶನ್ಶಿಪ್ ದಟ್ ವಿ ಹ್ಯಾವ್ ವಿತ್ ಗಾಡ್ ಆಸ್ ಅವರ್ ಅಬ್ಬ ಆರ್ ಆಸ್ ಅವರ್ ಫಾದರ್. ಅದು ಅರಾಮಿಕ್ ನಲ್ಲಿರುವಂತಹ ಒಂದು ಉಲ್ಲೇಖವನ್ನು ತಿಳಿಸುವಂತದ್ದಾಗಿದೆ. ಅದು ನಮಗೆ ದೇವರೊಟ್ಟಿಗಿರುವಂತಹ ಆಳವಾದಂತ ಸಂಬಂಧವನ್ನ ಅದು ತೋರಿಸುತ್ತಾ ನಾವು ದೇವರನ್ನ ಅಪ್ಪಾ ತಂದೆ ಎಂಬುದಾಗಿ ಕರೀತೇವೆ. Verse 17 reminds us that we are heirs with God. Because we are heirs with God, we have to, take part in his glory as well as in his suffering.
ಅದರಿಂದ ನಾವು ದೇವರಿಗೆ ಬಾಧ್ಯರೆಂಬುದಾಗಿ ನೋಡ್ತೇವೆ. ದೇವರಿಗೆ ಬಾಧ್ಯರಾಗುವುದಾದ್ರೆ ಆತನ ಮಹಿಮೆಯಲ್ಲಿ ಸಹ ನಾವು ಪಾಲುಗಾರರಾಗಿದ್ದೇವೆ ಮತ್ತು ಆತನ ಬಾಧೆಗಳಲ್ಲಿ ಸಹ ನಾವು ಪಾಲುಗಾರರಾಗಿದ್ದೇವೆ. ಸೊ ಬಿಕಾಸ್ ಆಫ್ ಬಿಕಾಸ್ ವಿತ್ ಕ್ರೈಸ್ಟ್ ವಿ ರಿಸೀವ್ ದಿಸ್ ಗ್ಲೋರಿ. ನಾವು ಕ್ರಿಸ್ತನ ಮುಖಾಂತರ ಅಥವಾ ಕ್ರಿಸ್ತನ ಜೊತೆಯಲ್ಲಿ ಈ ಮಹಿಮೆಯನ್ನು ಪಡೆದುಕೊಂಡದ್ದರಿಂದ ಬಟ್ ಆಸ್ Christ also suffered, we will go through this sufferings also, because we want to live a life according to the Spirit and want to do that which is right. ಓ ಕ್ರಿಸ್ತನ ಬಾಧೆಗಳನ್ನು ಅನುಭವಿಸಿದ ಹಾಗೆ ನಾವು ಸಹ ಬಾಧೆಗಳನ್ನು ಅನುಭವಿಸುತ್ತೇವೆ. ಕ್ರಿಸ್ತನು ಮಹಿಮೆಯನ್ನು ಪಡೆದುಕೊಂಡ ಹಾಗೆ ನಾವು ಸಹ ಮಹಿಮೆಯನ್ನು ಪಡೆದುಕೊಳ್ಳುತ್ತೇವೆ. And not only that, you know, when we read from verse 18 to 25, you know, the Holy Spirit will give to believers resurrected spiritual bodies as well as a restored and new heaven and earth also to us. ಮಾತ್ರವಲ್ಲ 18 25 ವಚನದವರೆಗೆ ಓದುವಾಗ ವಿಶ್ವಾಸಿಗಳಿಗೆ ಮಹಿಮೆಯುಳ್ಳಂತ ಶರೀರ ಕೊಡಲ್ಪಡ್ತದೆ, ಅನಂತರದಲ್ಲಿ ಅವರು ಪರಲೋಕದಲ್ಲಿ ನಿತ್ಯ ಕಾಲಕ್ಕೂ ಸಹ ಅವರು ಬಾಧ್ಯರಾಗಿರುತ್ತಾರೆ. ಯೋ ದಿಸ್ ಇಸ್ ವಾಟ್ ಈಸ್ ಇನ್ ಸ್ಟೋರ್ ಫಾರ್ ಅಸ್. ಅದು ನಮಗೋಸ್ಕರವಾಗಿ ಇದಾಗಲೇ ಸಿದ್ಧವಾಗಿದೆ. ಯು ನೋ ವೆನ್ ವಿ ಆರ್ ಲೆಡ್ ಬೈ ದಿ ಹೋಲಿ ಸ್ಪಿರಿಟ್, ನಾವು ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವಾಗ, ವೆನ್ ವಿ ಲೀವ್ ಅಕಾರ್ಡಿಂಗ್ ಟು ದಿ ಹೋಲಿ ಸ್ಪಿರಿಟ್, ನನ್ನ ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವಾಗ, ಲುಕ್ ವಾಟ್ ಈಸ್ ಇನ್ ಸ್ಟೋರ್ ಫಾರ್ ಅಸ್ ಇನ್ ದ ಫ್ಯೂಚರ್. ಓ ನಮಗೆ ಭವಿಷ್ಯತ್ತಿನಲ್ಲಿ ಏನು ಇದು ಇಡಲ್ಪಟ್ಟಿದೆಂಬುದಾಗಿ ನೋಡ್ರಿ. ವಿ ಆರ್ ಗೋಯಿಂಗ್ ಟು ಗೆಟ್ ರಿಸರೆಕ್ಟೆಡ್ ಸ್ಪಿರಿಚುವಲ್ ಬಾಡೀಸ್, ನಮಗೆ ಆ ಒಂದು ಪುನರುತ್ಥಾನವಾದಂತಹ ಆತ್ಮೀಕ ಶರೀರಗಳು ಸಿಗುತ್ತವೆ. ಅಂಡ್ ನಾಟ್ ಓನ್ಲಿ ದಟ್, ವಿ ಆರ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ಅ ನ್ಯೂ ಹೆವೆನ್ ಅಂಡ್ ಎ ನ್ಯೂ ಅರ್ತ್. ಓ ಅಷ್ಟು ಮಾತ್ರವಲ್ಲ, ನಾವು ನೂತನ ಆಕಾಶ ನೂತನ ಭೂಮಿಯಲ್ಲಿ ಪಾಲುಗಾರಾಗಿರ್ತೇವೆ. Not only us, but we see there in verse 19, even the creation is waiting for a new, for new things. ನಾವು ಮಾತ್ರವೇ ಅಲ್ಲ, ನಾವು ನೋಡ್ತೇವೆ ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ ನೂತನ ಭೂಮಿ ಆಕಾಶಗಳಿಗೋಸ್ಕರವಾಗಿ. And here we read in verse 18 to 22 about the millennial reign of Christ on this earth with his believers. 18ರಿಂದ 22ನೇ ವಚನದವರೆಗೆ ಕ್ರಿಸ್ತನು ತನ್ನ ವಿಶ್ವಾಸಿಗಳೊಂದಿಗೆ ಸಾವಿರ ವರ್ಷಗಳ ಆಳ್ವಿಕೆಯ ಕುರಿತಾಗಿ ಸಹ ನಾವು ನೋಡ್ತೇವೆ. And ultimately, finally, the new heaven and new earth and Christ with the believers will be on that. ಓ ಕಟ್ಟಕಡೆಯದಾಗಿ ಆ ನೂತನ ಪುಣ್ಯಾಕರ್ಷದಲ್ಲಿ ಕ್ರಿಸ್ತನ ವಿಶ್ವಾಸಿಗಳ ಜೊತೆಯಲ್ಲಿ ಇರುವಂತವನಾಗಿದ್ದಾನೆ. Verse 23 to 25, Paul reminds us, the Holy Spirit reminds us that we will continue to grow because we are living in this remnant flesh and physical bodies. 23ರಿಂದ 25ನೇ ವಚನದವರೆಗೆ ಓ ನಾವು ಇದರಲ್ಲಿ ಮುಂದುವರಿಯುತ್ತಾ ಇರ್ತೇವೆ, ಯಾಕಂದ್ರೆ ನಾವು ಉಳಿದಂತಹ ಈ ಒಂದು ದೇಹದಲ್ಲಿ ಜೀವಿಸ್ತಾ ಇದ್ದೇವೆ. And when in 26 and verse 27, we see that the Holy Spirit, how God, God through the Holy Spirit helps us in all the weakness of us believers. ಓ 26 27ರಲ್ಲಿ ನೋಡುವಾಗ ವಿಶ್ವಾಸಿಗಳಂತ ನಮ್ಮ ಜೀವಿತದಲ್ಲಿ ನಾವೆಲ್ಲಾ ಬಲಹೀನತೆಯಲ್ಲಿ ಸಹ ಪವಿತ್ರಾತ್ಮನು ಹೇಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ನೋಡ್ತೇವೆ. That is really a beautiful verse. ಅದು ನಿಜವಾಗಿ ಸಹ ಸುಂದರವಾದಂತಹ ಒಂದು ವಾಕ್ಯ. You know, we were reminded that we call God Abba Father, and we come before his presence. Oh, now devaranna appa tande embada kariteve mattu navu aathana prasannatege bartteve. But here we see that our words are not sufficient, but the Holy Spirit takes our words and takes into the presence of God. Oh, illi varsha namma ಮಾತುಗಳು ನಮ್ಮ ಪದಗಳು ಅಷ್ಟು ಸಾಕಷ್ಟು ಇಲ್ಲದೆ ಇರೋದ್ರಿಂದ ಪವಿತ್ರಾತ್ಮನು ನಮ್ಮ ಪದಗಳನ್ನು ತೆಗೆದುಕೊಂಡು ದೇವರ ಮುಂದೆ ವಿಜ್ಞಾಪನೆ ಮಾಡುವಂತವನಾಗಿರುತ್ತಾನೆ. ಅಂಡ್ ರೀಡ್ ವರ್ಸ್ 27 ಬ್ರದರ್. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಅನೇಕ ಸಾರಿ ಏನ್ ಹೇಳಬೇಕೆಂಬುದಾಗಿ ನಮಗೆ ಗೊತ್ತಾಗಲ್ಲ. ವಿ ಡೋಂಟ್ ಬ್ರಿಂಗ್ ಅವರ್ ರಿಕ್ವೆಸ್ಟ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ನಾವು ನಮ್ಮ ಮನವಿಗಳನ್ನು ದೇವರ ಚಿತ್ತಾನುಸಾರವಾಗಿ ಆತನ ಬಳಿಗೆ ತರುವುದಿಲ್ಲ.
But the Holy Spirit knows what is in our hearts, and the Holy Spirit knows the mind of God, and He takes our prayer requirements according to the will of God. ಪರಿಶುದ್ಧಾತ್ಮನಿಗೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಎಂಬುದಾಗಿ ಗೊತ್ತು. ಪರಿಶುದ್ಧಾತ್ಮನಿಗೆ ದೇವರ ಚಿತ್ತ ಏನೆಂಬುದಾಗಿರುತ್ತೆ, ದೇವರ ಚಿತ್ತ ಏನೆಂಬುದಾಗಿ ಗೊತ್ತು. ಆದ್ರಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ವಿಷಯಗಳನ್ನ ದೇವರ ಚಿತ್ತಾನುಸಾರವಾಗಿ ದೇವರ ಪ್ರಸನ್ನತೆಗೆ ತೆಗೆದುಕೊಂಡು ಹೋಗುತ್ತಾನೆ. So dear brothers and sisters, how much we need to continue to live and be led by the Holy Spirit. ಆದ್ರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಎಷ್ಟರ ಮಟ್ಟಿಗೆ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟಂತಹ ಜೀವಿತಗಳನ್ನು ಜೀವಿಸುತ್ತಾ ಮುಂದುವರಿಯಬೇಕು. When we come to 29-39 ವಚನಕ್ಕೆ ನಾವು ಬರುವಾಗ, ಓ ವಾಟ್ ಅ ಬ್ಯೂಟಿಫುಲ್ ಪೋರ್ಷನ್ ಇಸ್ ದಟ್. ಓ ಎಂತ ಸುಂದರವಾದಂತಹ ವಾಕ್ಯ ಭಾಗ. ವಾಟ್ ಡು ವಿ ಸೀ ದೇರ್? ಅಲ್ಲಿ ನಾವೇನ್ ನೋಡ್ತೇವೆ? ದೇರ್ ವಿ ಸೀ ಅಬೌಟ್ ವಾಟ್ ಗಾಡ್, how believers are eternally secure in God's love. ದೇವರ ಪ್ರೀತಿಯಲ್ಲಿ ವಿಶ್ವಾಸಿಗಳು ನಿತ್ಯತ್ವದಲ್ಲಿ ಹೇಗೆ ಭದ್ರವಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. You know, in verse 29 and 30, the Spirit of God is reminding us that the justification of a believer before God is actually a completed act. 29-30 ವಚನದಲ್ಲಿ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ನಡೆದಂತಹ ನೀತಿ ನಿರ್ಣಯ ಅನ್ನುವಂಥದ್ದು ದೇವರ ದೃಷ್ಟಿಯಲ್ಲಿ ಈಗಾಗಲೇ ಮುಗಿಸಲ್ಪಟ್ಟಂತಹ ಕ್ರಿಯೆ ಆಗಿದೆ. And our present sanctification is being worked out moment by moment as we set our minds on the Holy Spirit. ನಮ್ಮ ಮನಸ್ಸುಗಳನ್ನು ಪರಿಶುದ್ಧಾತ್ಮನ ಮೇಲೆ ಕೇಂದ್ರೀಕರಿಸುವಾಗ ಈ ಪ್ರಸ್ತುತವಾದಂತಹ ಶುದ್ಧೀಕರಣವು ಸಹ ಕ್ಷಣದಿಂದ ಕ್ಷಣಕ್ಕೆ ಹಂತ ಹಂತವಾಗಿ ಅದು ನಡೆಯುತ್ತಾ ಇರುವಂತದ್ದಾಗಿದೆ. See verse 30. 30ನೇ ವಚನ ನೋಡ್ರಿ. ಈ ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನು ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. What do we see there? God's desire is our glorification. ಓ ಅಲ್ಲಿ ನಾವೇನ್ ನೋಡ್ತೇವೆ ಎಂಬುದಾಗಿ ನೋಡುವಾಗ ನಮ್ಮ ಒಂದು ಮಹಿಮೆಯೇ ದೇವರ ಒಂದು ಆಶಯ ಆಗಿದೆ. You know, in God's plan and purpose, we see that He foreknew us. ಓ ದೇವರ ಯೋಜನೆಯಲ್ಲಿ ದೇವರ ಉದ್ದೇಶದಲ್ಲಿ ನಮ್ಮನ್ನು ಮುಂಚಿತವಾಗಿಯೇ ಆತನು ತಿಳಿದುಕೊಂಡಿದ್ದನು. That means, it simply means He knew us beforehand because He is from the beginning and He has no end. ಓ ಆತನು ನಮ್ಮನ್ನು ಮುಂಚಿತವಾಗಿಯೇ ತಿಳಿದುಕೊಂಡಿದ್ದ, ಯಾಕೆಂದ್ರೆ ಆತನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. And He has predestined us. It means to He has marked the boundary beforehand or foreordained us. ಓ ಆತ ನಮ್ಮನ್ನು ಮೊದಲೇ ನೇಮಿಸಿದನಂದ್ರೆ ನಮ್ಮ ಸುತ್ತಲೂ ಒಂದು ಮೇರೆಯನ್ನು ಹಾಕಿದ್ದಾನೆ, ಆತನು ಮೊದಲೇ ನಮ್ಮನ್ನು ನೇಮಿಸಿದ್ದಾನೆ. Ephesians 1:4-5, when we read it together with verse 29-30, we see that in this case to adoption, and finally he will bring us to the conformity of the Lord Jesus Christ. ಎಫೆಸರಿಗೆ ಬರೆದ ಪತ್ರಿಕೆ 1:4-5 ಇಲ್ಲಿ 29-30 ವಚನದಲ್ಲಿ ನೋಡುವಾಗ ಆತನು ನಮ್ಮನ್ನು ಮೊದಲೇ ನಿಷ್ಕರ್ಷ ಮಾಡಿಕೊಂಡು ನಮ್ಮನ್ನು ಮೊದಲೇ ಆರಿಸಿಕೊಂಡಿದ್ದಾರೆ. And then we see He has called us or He has invited us. ಅಲ್ಲಿ ನೋಡ್ತೇವೆ ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ಆಮಂತ್ರಿಸಿದ್ದಾನೆ. He's justified us or declared us righteous. ಆತನು ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸಿದ್ದಾನೆ. And he has already glorified us. That is about the certainty of our salvation. ಓ ಆತನವನ್ನು ಮಹಿಮೆಗೆ ಸೇರಿಸಿದ್ದಾನೆ, ಅದು ನಮ್ಮ ರಕ್ಷಣೆಯ ಕುರಿತಾದಂತಹ ಒಂದು ಸ್ಥಿರತೆಯ ಕುರಿತಾಗಿ ಹೇಳುವಂತಾಗಿದೆ. So here we see Apostle Paul in Romans 8:12-39. He is concentrating on the glorification, which is the final goal of our salvation. ಓ ನಮ್ಮ ರಕ್ಷಣೆಯ ಒಂದು ಕಟ್ಟಕಡೆಯ ಗುರಿಯಾದಂತಹ ಆ ಮಹಿಮೆಯ ವಿಷಯದಲ್ಲಿ ಅಪೊಸ್ತಲನಾದ ಪೌಲನು 12ನೇ ವಚನದಿಂದ 39ನೇ ವಚನದವರೆಗೆ ಸ್ಪಷ್ಟವಾಗಿ ತನ್ನ ಗಮನವನ್ನು ಕೇಂದ್ರೀಕರಿಸುತ್ತಾನೆ. So we see there that every believer's salvation is eternally secure. ಅದರಿಂದ ನಾವು ನೋಡ್ತೇವೆ ಪ್ರತಿಯೊಬ್ಬ ವಿಶ್ವಾಸಿಯ ರಕ್ಷಣೆಯು ನಿತ್ಯತ್ವಕ್ಕೂ ಸಹ ಅದು ಭದ್ರಪಡಿಸಲ್ಪಟ್ಟಿದೆ. Nothing can separate us from the love of God. ನಾವು ನಮ್ಮನ್ನು ದೇವರ ಪ್ರೀತಿಯಿಂದ
ಅಗಲಿಕ್ಕೆ ಅಗಲಿಸಲಿಕ್ಕೆ ಯಾವುದಕ್ಕೂ ಸಹ ಸಾಧ್ಯ ಇಲ್ಲ. That is why in verse 31 and verse 32, the Spirit of God reminds us that God has given us Christ and everything we will need for our continued growth in sanctification. ಅದರಿಂದ 31-32ನೇ ವಚನ ನೋಡ್ತೇವೆ, ದೇವರು ನಮಗೆ ಬೇಕಾದ ಎಲ್ಲವನ್ನೂ ಸಹ ಕೊಟ್ಟಿದ್ದಾನೆ, ಶುದ್ಧೀಕರಣಕ್ಕೆ ಬೇಕಾದ ಎಲ್ಲಾ ವಿಷಯಗಳನ್ನು ಸಹ ಆತ ನಮಗೆ ಒದಗಿಸಿದ್ದಾನೆ. 33 and 34, he reminds us that God has set the parameters of our salvation and declared us righteous. And when we read verse 35 to 39, it gives us a great joy. Can anything ever separate us from Christ's love? ಮೂವತ್ತೈದರಿಂದ 39ನೇ ವಚನದವರೆಗೆ ನೋಡುವಾಗ ಅದಕ್ಕೆ ಬಹಳ ಸಂತೋಷವನ್ನು ಕೊಡುವಂತದ್ದಾಗಿದೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಯಾವುದಕ್ಕಾದರೂ ಸಾಧ್ಯವಿದೆಯಾ? ಬಿಲೀವರ್ಸ್ ಕ್ಯಾನ್ ನೆವರ್ ಬಿ ಸೆಪರೇಟೆಡ್ ಫ್ರಮ್ ದ ಲವ್ ಆಫ್ ಕ್ರೈಸ್ಟ್ ಆರ್ ದ ಲವ್ ಆಫ್ ಗಾಡ್ ಇನ್ ಕ್ರೈಸ್ಟ್. ಓ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಗಳು ಎಂದಿಗೂ ಸಹ ದೇವರ ಪ್ರೀತಿಯಿಂದ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲ್ಪಡಲಿಕ್ಕೆ ಸಾಧ್ಯವೇ ಇಲ್ಲ. There may be severe suffering in this world. We may be defeated at times. ಒಂದು ವೇಳೆ ಬಹಳವಾದಂತ ಸಂಕಟ ಇರ್ಬೋದು, ಕೆಲವು ಸಾರಿ ನಾವು ಸೋತು ಹೋದಂತ ಅನುಭವ ಬಂದಿರ್ಬೋದು. God has given us everything by which we can conquer and win and have a glorious victory over sin and suffering. ದೇವರು ನಮ್ಗೆ ಎಲ್ಲವನ್ನೂ ಸಹ ಕೊಟ್ಟಿದ್ದಾನೆ, ಅದನ್ನ ನಾವು ಆಕ್ರಮಿಸಬಹುದು, ನಾವು ಅದರ ಮುಖಾಂತರವಾಗಿ ಜಯ ಹೊಂದಬಹುದು, ಪಾಪವನ್ನ ಎಲ್ಲವನ್ನೂ ಸಹ ನಾವು ಅಧೀನಕ್ಕೆ ಅಥವಾ ಅದನ್ನ ಸೋಲಿಸಬಹುದು. Nothing can separate us from the love of Christ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಯಾವುದಕ್ಕೂ ಸಹ ಸಾಧ್ಯವಿಲ್ಲ. I ask you a question. ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ. Do you have doubts about your salvation? ನಿಮ್ಮ ರಕ್ಷಣೆ ಕುರಿತಾಗಿ ನಿಮಗೆ ಸಂದೇಹ ಇದೆಯೋ? You need not have. ನಿಮಗೆ ಆ ಒಂದು ಸಂದೇಹದ ಅವಶ್ಯಕತೆ ಇಲ್ಲ. Why? ಯಾಕೆ? Nothing can separate us from the love of God. It is the word of God. It is the promise of God. So don't doubt your salvation. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಯಾವುದರಿಂದಲೂ ಸಹ ಸಾಧ್ಯವಿಲ್ಲ. ದೇವರ ವಾಕ್ಯ ದೇವರ ವಾಗ್ದಾನವಾಗಿದೆ, ನಮ್ಗೆ ಯಾವುದು ಕೂಡ ಪ್ರತ್ಯೇಕಿಸಲಿಕ್ಕೆ ಸಾಧ್ಯವಿಲ್ಲ. So in this portion, we have studied about the doctrinal truths about the gospel of God. ದೇವರ ಸುವಾರ್ತೆಯ ವಿಷಯವಾದಂತಹ ಒಂದು ಉಪದೇಶವನ್ನ, ಒಂದು ಆ ಒಂದು ಸಿದ್ಧಾಂತಗಳನ್ನ ನಾವು ಈ ಒಂದು ವಾಕ್ಯ ಭಾಗದಲ್ಲಿ ಕಲಿತಿದ್ದೇವೆ. We studied about sin. ಪಾಪದ ಕುರಿತಾಗಿ ಕಲಿತಿದ್ದೇವೆ. We studied about salvation. ರಕ್ಷಣೆ ಕುರಿತಾಗಿ ಅಧ್ಯಯನ ಮಾಡಿ. We studied about justification. ನೀತಿ ನಿರ್ಣಯದ ಕುರಿತಾಗಿ ಅಧ್ಯಯನ ಮಾಡಿ. And today we learned about sanctification. ಈ ದಿನ ನಾವು ಶುದ್ಧೀಕರಣದ ಕುರಿತಾಗಿ ಕಲಿತಿದ್ದೇವೆ. And we learned about glorification. ಮತ್ತು ಮಹಿಮೆಗೆ ಸೇರಿಸುವಂತ ವಿಷಯದಲ್ಲಿ ಕಲಿತಿದ್ದೇವೆ. This is the doctrinal truths hidden in the gospel of God. ದೇವರ ಸುವಾರ್ತೆಯಲ್ಲಿ ಅಡಗಿಸಲ್ಪಟ್ಟಂತಹ ಉಪದೇಶದ ಸಿದ್ಧಾಂತಗಳು. These are the doctrinal truths that we spend maximum time on this. ಇದು ಉಪದೇಶದ ಸತ್ಯಗಳಾಗಿರುವುದರಿಂದ ಇದರ ಮೇಲೆ ಗರಿಷ್ಠವಾದಂತ ಸಮಯವನ್ನು ನಾವು ಕಳೆಯಬೇಕು. God willing, in tomorrow's class, we will see the dispensational truth or what God or dispensational truth about the gospel of God concerning Israel or the Jews. ದೇವರ ಚಿತ್ರದಾದ್ರೆ ನಾಳೆ ಯಹೂದರ ಕುರಿತಾಗಿ ಅಥವಾ ಇಸ್ರಾಯೇಲರ ಕುರಿತಾಗಿ ದೇವರ ಯೋಜನೆಯಲ್ಲಿರುವಂತಹ ಆ ಯುಗದ ಸತ್ಯಾಂಶಗಳ ಕುರಿತಾಗಿ ನಾವು ಕಲಿಯೋಣ. May the Lord bless these words and this study into our lives. ಓ ದೇವರು ತಾನೇ ಈ ವಾಕ್ಯಗಳನ್ನು ಆಶ್ರಯಿಸಲಿ, ಈ ಅಧ್ಯಯನವನ್ನ ನಮ್ಮ ಜೀವಿತಗಳಿಗೆ ಆಶ್ರಯಿಸಲಿ. And may these words strengthen us and encourage us to live a life which is pleasing unto him. ಓ ದೇವರ ಈ ವಾಕ್ಯಗಳು ಆತನನ್ನು ಮೆಚ್ಚಿಸುವಂತ, ಆತನಿಗೆ ಮೆಚ್ಚುಗೆ ಆಗುವಂತ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ನಮಗೆ ಸಹಾಯಿಸಲಿ, ಪ್ರೋತ್ಸಾಹಿಸಲಿ. May his name be glorified. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ.